ಭಾಗವತದಲ್ಲಿ ಪ್ರಾರಂಭದಲ್ಲಿ ಒಂದು ಮಾತು ಹೇಳುತ್ತಾರೆ, ಮುಷ್ಯಂತಿ ಎಂ ಸೂರಯ. ಭಗವಂತನ ಬಗ್ಗೆ ಸೂರಯ ಜ್ಞಾನಿಗಳು ಕೂಡ ಮೋಹಕ್ಕೆ ಒಳಗಾಗ್ತಾರೆ. ಅಲ್ಲಿ ಉಳಿದವರ ಪಾಡೇನು ಅಂತ, ಪಾಮರರೇನು, ಸೂರಿಗಳು ಸೂರಿಗಳು ಅಂತಂದ್ರೆ ಬರೀ ವಿದ್ವಾಂಸರು ಅಂತ ಅಷ್ಟೇ ಅಲ್ಲ, ಯಾವುದು ಒಳ್ಳೆಯದೋ ಅದನ್ನು ಸ್ವೀಕಾರ ಮಾಡುವವರು. ಸೂ ಅಂದ್ರೆ ಒಳ್ಳೆಯದು, ಊರಿ ಅಂದ್ರೆ ಸ್ವೀಕಾರ ಮಾಡುವವರು. ಯಾವುದು ಒಳ್ಳೆಯದೋ ಅದನ್ನು ಸ್ವೀಕಾರ ಮಾಡತಕ್ಕಂಥವರು ಸೂರಿಗಳು ಅಂತ ಜ್ಞಾನಿಗಳು ವಿದ್ವಾಂಸರು. ಅಂಥವರು ಕೂಡ ಭಗವಂತನ ಮೋಹಕ್ಕೆ ಒಳಗಾಗ್ತಾರೆ ಅಂತ ಶ್ರೀಮದ್ ಭಾಗವತ ಅಲ್ಲಲ್ಲಿ ಇದರ ಬಗ್ಗೆ ಉದಾಹರಣೆ ಕೊಡ್ತಾ ಷಷ್ಠ ಸ್ಕಂದದಲ್ಲಿ ಅಜಾಮಿಳದ ಉಪಾಖ್ಯಾನವನ್ನು ಪ್ರಸ್ತುತಪಡಿಸಿದೆ. ಎಂತಹ ಸೂರಿ ಎಂತಹ ಮೋಹಕ್ಕೆ ಒಳಗಾಗಿದ್ದಾನೆ ಅಂತ, ದೇವರು ಎತ್ತರದಲ್ಲಿ ಇಟ್ಟಿರ್ತಾನೆ, ಅದ ಪ್ರಪಾತಕ್ಕೆ ಹಾಕಿರ್ತಾನೆ. ಎರಡನ್ನೂ ಶ್ರೀಮದ್ ಭಾಗವತ ನಮಗೆ ತೋರಿಸಿಕೊಟ್ಟಿದೆ. ಪರೀಕ್ಷಿತ್ ರಾಜರ ಪ್ರಶ್ನೆಗೆ ಉತ್ತರ ಕೊಡ್ತಾ ನರಕದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಪಂಚಮಸ್ಕಂದದ ಕೊನೆಯ ಘಟ್ಟದಲ್ಲಿ ನರಕದಿಂದ ಪಾರಾಗಬೇಕಾಗಿದ್ರೆ ಕರ್ಮಾಚರಣೆ ಮಾಡಬೇಕು, ಕರ್ಮ ಮಾಡಿ ಪಾಪದಿಂದ ನಾವು ಪಾರಾಗಬೇಕು, ನರಕ ದುಃಖದಿಂದ ದೂರ ಆಗಬೇಕು. ಕರ್ಮಾಚರಣೆ ಮಾಡಿದರೆ ಒಂದು ಕರ್ಮ ಮಾಡುವಾಗ ಇನ್ನಷ್ಟು ಕರ್ಮಗಳನ್ನು ಮಾಡ್ತೇವೆ. ಒಬ್ಬ ಬದುಕಿದರೆ ದಶಾವರಾಣ ದೇಹಾನ
ಕಾರಣಾನೇ ಕಾಣುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಅದು ನಾವು ಒಂದು ಕ್ಷಣ ನಾವು ಬದುಕಿದರೆ ಹತ್ತು ಜನ್ಮಕ್ಕೆ ಬೇಕಾದಷ್ಟು ಡಿಪಾಸಿಟ್ ನಮ್ಮ ಹತ್ರ ಆಗುತ್ತೆ. ಹಾಗಾಗಿ ಕರ್ಮದಿಂದ ಕರ್ಮವನ್ನು ನಾಶ ಮಾಡೋದು ಹೇಗೆ? ಒಂದು ಕರ್ಮ ಮಾಡಿದರೆ ಅದರಿಂದ ಹಿಂದಿನ ಕರ್ಮ ಎಲ್ಲ ನಾಶ ಆಗುತ್ತೆ ಅಂತ ಹೇಳಿದರೆ ಮತ್ತೆ ಪುನಃ ಕರ್ಮ ಆವಿರ್ಭಾವ. ಒಂದು ಸಮುದ್ರಕ್ಕೆ ಹೋಗಿ ಅಲ್ಲಿ ಪಂಪ್ ಇಟ್ಟು ನೀರು ಖಾಲಿ ಮಾಡಬೇಕು ಅಂತ ಹೊರಟ್ರೆ ಎಂಥ ಕೆಟ್ಟ ಸಾಹಸ! ಅದಕ್ಕಿಂತ ದೊಡ್ಡ ಸಾಹಸ ಈ ಕರ್ಮವನ್ನು ಪೂರ್ತಿಯಾಗಿ ನಾಶ ಮಾಡೋದು. ಕರ್ಮನ ಕರ್ಮ ನಿರ್ಹಾರ ನ ಅತ್ಯಂತಿಕ ವಿಷ್ಯತೆ. ಕರ್ಮದಿಂದ ಕರ್ಮವನ್ನು ನಾಶ ಮಾಡೋದು, ಪೂರ್ತಿ ಕಾರ್ಯ ಮಾಡೋದು ಇದು ಹೇಗೆ ಸತ್ಯ? ಮೊನ್ನೆಯೇ ಕುಂಜರ ಶೌಚವತ ಅಂತ ಭಾಗವತ ಕೊಟ್ಟ ಉದಾಹರಣೆ. ಕುಂಜರ ಶೌಚ ಅಂತಂದ್ರೆ ಆನೆಯ ಸ್ನಾನ ಅಂತ, ಆನೆ ಗಜ ಸ್ನಾನ ಅಂತ. ಆನೆಯ ಸ್ನಾನ ಅಂದ್ರೆ ಅದು ನೀರು ಹಿಡಿದ್ರೆ ಮೇಲೆ ಬರುವುದೇ ಇಲ್ಲ, ಮೇಲೆ ತಂದ ಅಂತ ಇಟ್ಕೊಂಡು ಮಾವುತ ಮೇಲೆಲ್ಲ ಮಣ್ಣೆ ಹಚ್ಚಿಕೊಡ್ತಾರೆ. ನಮ್ಗೆ ಅನಿಸ್ತದೆ ಯಾಕೆ ಸ್ನಾನ ಬೇಕಿತ್ತು ಅಂತ. ನಮ್ದು ಕರ್ಮ ಅಂದ್ರೆ ಹಾಗೇನೆ, ಯಾವುದೋ ಒಂದು ಪಾಪಕರ್ಮ ಪರಿಹಾರಕ್ಕೋಸ್ಕರ ಒಂದು ಒಳ್ಳೆಯ ಕರ್ಮ ಮಾಡಿದರೆ ಅದರ ಒಟ್ಟಿಗೆ ಒಂದಿಷ್ಟು ಕರ್ಮವನ್ನು ಮಾಡಿಯೇ ಬರ್ತೇವೆ. ಹಾಗಾಗಿ ಎಲ್ಲ ಕರ್ಮವನ್ನು ಸಲ್ಲಿಸುವ ಕ್ರಮ ಹೇಗೆ, ಏನು ಇಕ್ಕ ನರಕದುಃಖದಿಂದ ಪಾರಾಗಲಿಕ್ಕೆ ಬೇಕಾದ ಏನು ಪರಿಹಾರ ಮಾರ್ಗ ಅಂತ ಕೇಳಿದಾಗ ಅಜಾಮಿಳನ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ಅಜಾಮಿಳನ ಕಥೆ ಅಂದರೆ ಎಲ್ರಿಗೂ ಇಷ್ಟ. ಯಾಕೆ ಇಷ್ಟ ಅಂತಂದರೆ ಅನ್ಯಾಯ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟ ಕಥೆ ಅದು. ಎಷ್ಟು ಬೇಕಾದರೂ ಅನ್ಯಾಯ ಮಾಡಬಹುದು. ದೇವರ ನಾಮಸ್ಮರಣೆ ಮಾಡಿಬಿಟ್ರೆ ನೇರ ಮೋಕ್ಷಕ್ಕೆ ಚೆನ್ನಾಗಿರ್ತದೆ ನೋಡಿ. ಇಷ್ಟೆಲ್ಲ ಕಷ್ಟ ಮಾಡಬೇಕಾ ಬೆಳಿಗ್ಗೆ ಎದ್ದು ಭಾಗವತಕ್ಕೆ ಬರೋದು, ಅಷ್ಟೆಲ್ಲ ಏನು ಕಷ್ಟ? ಏನು ಕಷ್ಟ? ಸುಲಭ. ಒಂದು ಸುಲಭ ಮಾರ್ಗದಿಂದ ಎತ್ತರಕ್ಕೆ ಹೊಂದಿಕ್ಕಾಗಿರ್ತಕ್ಕಂಥ ಕಥೆ ಇದೆ ಅಜಾಮಿಳನ ಕಥೆ. ಭಾಗವತ ಹೇಳ್ತಾ ಅಜಾಮಿಳ ಮಾರ್ಗಭ್ರಷ್ಟನಾದ ಅಂತ ಹೇಳ್ತಾರೆ. ನಮ್ಮಲ್ಲೆಲ್ಲ ಹೇಳುವ ಕ್ರಮ ಇದೆ ಏನಂತಂದ್ರೆ ಪರಿಸರ ಒಳ್ಳೆದಿರಬೇಕು, ಮಕ್ಕಳು ಚೆನ್ನಾಗಿ ಆಗ್ತಾರೆ ಅಂತ. ಅಜಾಮಿಳನಿಗೆ ಎಂಥ ಪರಿಸರ ಇತ್ತು? ಅವನಿಗೆ ಪರಂಪರೆಯಲ್ಲಿ ವೈದಿಕ ಶ್ರೋತ್ರಿಯ ಅವನು, ಹಾಗಾಗಿ ಒಳ್ಳೆಯ ಮನೆತನ ಅವನು. ಕೆಲವರು ಹೇಳ್ತಾರೆ ಹಾಗಲ್ಲ, ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ಅಜಾಮಿಳನಿಗೆ ಚಿಕ್ಕ ವಯಸ್ಸಲ್ಲಿಯೇ ಎಷ್ಟೆಲ್ಲ ವಿದ್ಯೆ ಕೊಡಬೇಕೋ ಅಷ್ಟೆಲ್ಲ ಅಪ್ಪ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯೆಯಲ್ಲೇನೂ ಕೊರತೆ ಏನು ಇರಲಿಲ್ಲ, ಸದಾಚಾರಕ್ಕೇನು ಕೊರತೆ ಇರಲಿಲ್ಲ. ಮನೆಯಲ್ಲಿ ಬೇಕಾದಷ್ಟು ಒಳ್ಳೆಯ ಮಡಿವಂತಿಗೆಯ ಸಂಸ್ಕಾರ ಇತ್ತು. ಕೆಲವು ಸಲ ಹೇಳೋದು ಹೀಗೆ ಉಂಟು, ಈ ಮಕ್ಕಳಿಗೆ ಬೇಗ ಮದುವೆ ಮಾಡಿಬಿಡಬೇಕು, ವಯಸ್ಸಾದ ಮೇಲೆ ಮಾಡಿದರೆ ಮಕ್ಕಳು ಕೇಳ್ತಾರೆ. ಮದುವೆನೂ ಮಾಡಿದ್ದಾರೆ, ಹಾಗಾಗಿ ಇನ್ನೇನು ಸಮಸ್ಯೆ ಅಲ್ಲ. ಮದುವೆ ಮಾಡಿದ್ದಾನೆ, ಹುಡುಗಿ ಸರಿಯಿಲ್ಲ, ಹಾಗಾಗಿ ಪಾಪ ಒಂದು ದಾರಿ ಬಿಟ್ಟು ತಪ್ಪಿದ ಅಂತ ಹೇಳೋಣ ಅಂತಂದರೆ ಎಂಥ ಸಾಧ್ವಿ ಅಂತ ಹೇಳ್ತಾರೆ. ಇಂಥ ಹುಡುಗಿ ಸಿಗುವುದು ಕಷ್ಟ. ಒಳ್ಳೆಯ ಹುಡುಗಿ ಜೊತೆಗೆ ಮದುವೆ ಆಗಿದೆ, ಒಳ್ಳೆಯ ಸಂಸ್ಕಾರ ಇದೆ, ಒಳ್ಳೆಯ ಪ್ರಭಾವ ಇದೆ, ಎಲ್ಲ ಸ್ವಭಾವವೂ ಚೆನ್ನಾಗಿದೆ. ಆದರೂ ಅಜಾಮಿಳ ದಾರಿ ತಪ್ಪಿದ. ಇದಕ್ಕೆ ಏನು ಹೇಳಿ ಪರಿಹಾರ? ಶ್ರೀಮದ್ ಭಾಗವತ ಹೇಳುತ್ತೆ ಒಂದೇ ಒಂದು ಮಾರ್ಗ ತಪ್ಪಿದ್ದೇನು ಅಂತಂದರೆ ಪ್ರಾರಬ್ಧ. ಒಳ್ಳೆಯ ಉತ್ತರ ಇದಕ್ಕೆ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅಜಾಮಿಳ ಏನಂತ ಮತ್ತೆ ಪುನಃ ಸಲ ನೋಡೋಣ. ಅಜಾಮಿಳ ಅವನಿಗೇನಾಯಿತು ಅಂತಂದರೆ ಮನೆಯಲ್ಲಿ ಬೇಕಾದಷ್ಟು ವಾತಾವರಣ ಇದ್ದರೂ ಯಾವುದೋ ಒಂದು ಕೆಟ್ಟ ದೃಶ್ಯವನ್ನು ನೋಡಿದ. ಒಂದು ಕ್ಷಣ ನೋಡಿದ್ದಷ್ಟೇ ವೇಶ್ಯೆಯ ಸಂಘ ಮಾಡತಕ್ಕಂತಹ ದುಷ್ಟರ ಸಹವಾಸ ಆಯಿತು. ಒಂದು ಕ್ಷಣ ನೋಡಿದ, ಮನಸ್ಸು ವಿಚಲಿತ ಆಯಿತು, ಅವನು ಓದಿದ್ದು ಮರೆತು ಹೋಯಿತು, ಒಳ್ಳೆಯ ಅಪ್ಪ ಅಮ್ಮನನ್ನು ಮರೆತು ಬಿಟ್ಟ, ತನ್ನ ಕೈ ಹಿಡಿದ ಹೆಂಡತಿಯನ್ನು ಮರೆತು ಬಿಟ್ಟ, ಮನೆಯಲ್ಲಿ ನಿತ್ಯ ಪೂಜೆ ಮಾಡುವ ಶಾಲಿಗ್ರಾಮ ದೇವರು ಎಲ್ಲೆಲ್ಲೋ ಹೋಗಿಬಿಟ್ಟು ವೇಶ್ಯೆಯ ಬೆನ್ನ ಹಿಂದೆ ಹೊರಟ. ಅಜಾಮಿಳ ಅಜಾ ಅಂತಂದ್ರೆ ಹುಟ್ಟದೇ ಇದ್ದ ಪ್ರಕೃತಿ ಅಂತ, ಆಮಿಳ ಅಂತಂದ್ರೆ ಪ್ರಕೃತಿಯಲ್ಲಿ ಸೇರಿಕೊಂಡ. ಇದು ಸಹಜವಾದ್ದು, ಪ್ರಾಕೃತವಾದ್ದು. ಪ್ರಕೃತಿಯಲ್ಲಿ ನೇಚರ್ ಅಂದ್ರೆ ಹಿಂಗೇನೆ, ಅದರಲ್ಲಿ ಯಾವ ಹುಡುಗಿಯ ಜೊತೆಗೂ ಯಾವ ಹುಡುಗನೂ ಸೇರುವ, ಇದು ಪ್ರಕೃತಿಯ ವಿಕಾರಗಳು. ಪ್ರಾಣಿ ಪ್ರಪಂಚ ಇದೆ, ಪ್ರಾಣಿಯನ್ನು ಹುಡುಗಿ ಹುಡುಗ ವ್ಯವಸ್ಥೆ ಇರ್ತದೆ, ಭೋಗ ಪ್ರಧಾನವಾದ ಜೀವನ. ಅಜಾಮಿಳ ಹಾಗಾದ, ಅಜಯ ಜೊತೆಗೆ ಬಿಡದೆ ಆದ, ವೇಶ್ಯ ಜೊತೆಗೆ ಸೇರಿಕೊಂಡ. ಆದರೆ ಸೇರಿದ ಮೇಲೆ ಅವಳನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಅವನಿಗೆ ಪಾಲಿಗೆ ಬಂತು. ಅವ್ರು ಬಿಡ್ತಾಳ ಅಷ್ಟು ರಕ್ಷಣೆ ಮಾಡಲಿಕ್ಕೆ ಜೀವನದಲ್ಲಿ ಉದ್ಯೋಗನೇ ಇಲ್ಲ. ಇನ್ನು ಹೇಗೆ ಅವಳನ್ನು ಪೋಷಣೆ ಮಾಡಬೇಕು?
ಡಿಪಾಸಿಟ್ ಇಲ್ಲ ಸಿಸ್ ಬ್ಯಾಂಕ್ ಇಲ್ಲವೇ ಇಲ್ಲ ಮತ್ತೆ ಹೇಗೆ ದುಡ್ಡು ತರಬೇಕು ದುಡ್ಡು ಹೇಗೆ ತರಬೇಕು ಭಿಕ್ಷೆ ಬೇಡಬೇಕು ಭಿಕ್ಷೆ ಎಷ್ಟು ಜನ ಕೊಡ್ತಾರೆ ಇಲ್ಲ ಕಳ್ಳತನ ಮಾಡಬೇಕು ಅದೂ ಮಾಡಿದ ಅದು ಎಲ್ಲಿ ಸಾಕು ಎಷ್ಟು ಸಲ ಕಳ್ಳತನ ಮಾಡಲಿಕ್ಕಾಗತ್ತೆ ದರೋಡೆ ಮಾಡಿದ ಆದರೂ ಸಾಕಾಗಲಿಲ್ಲ ಏನೆಲ್ಲ ಅನ್ಯಾಯ ಮಾರ್ಗ ಮಾಡಬೇಕು ಆ ಮಾರ್ಗವನ್ನೆಲ್ಲ ತುಂಬಿದ ಯಾಕೆಂತಂದ್ರೆ ವೇಶ್ಯೆಯನ್ನು ಪ್ಲೀಸ್ ಮಾಡಲಿಕ್ಕೋಸ್ಕರ ಒಂದೇ ಒಂದು ಕಾರಣ ಮನೆಯಲ್ಲಿ ಐಷಾರಾಮವಾದ ಜೀವನ ನಡೆಸಬಹುದಿತ್ತು ಏನು ಕೊರತೆ ನೋಡಿ ದೇವರು ಕೆಲಸದ ದಾರಿ ತಪ್ಪಿಸಿ ಬಿಡ್ತಾನೆ ದಾರಿ ತಪ್ಪಿದ ಅಜಾಮಿಣ ವೇಷ್ಯ ಜೊತೆಗೆ ಸೇರಿದ ಮಾಡಬಾರದ ಕೆಲಸ ಎಲ್ಲ ಮಾಡಿದ ಅಪೇಯ ಪರನ ಅಭಕ್ಷ್ಯ ಭಕ್ಷಣ ಅಕರ್ತವ್ಯ ಕರಣ ಎಲ್ಲ ಪಾಲಿಸಿದ್ದಾರೆ ವಿಶ್ವಂತಿ ಎಂ ಸೂರಯ ಜ್ಞಾನಿಯಾಗಿರ್ತಕ್ಕಂತಹ ಅಜಾಮಿಣ ಹೇಗೆ ವ್ಯಾಮೋಹಕ್ಕೆ ಒಳಗಾದ ಎಲ್ಲ ಬಂದ ಬಟ್ ಈ ನಿತ್ಯ ಮಾಡಿದ ಸಂಧ್ಯಾವಂದನೆ ವೇಷ್ಯ ಜೊತೆಗಿರುವಾಗ ಸಂಧ್ಯಾವಂದನೆ ಮಾಡಲಿಕ್ಕಾಗ್ತದ ಕುಲಹೀನ ಆದವಳು ಸಂಧ್ಯಾವಂದನೆ ಹೋಯಿತು ದೇವರ ಪೂಜೆ ದಿನನಿತ್ಯ ಶಾಲಿಗ್ರಾಮ ಸ್ಪರ್ಶ ಮಾಡಿ ಪೂಜೆ ಮಾಡ್ತಿದ್ದ ಆ ಪೂಜೆ ಪುರಸ್ಕಾರ ಹೋಯಿತು ವೈಶ್ವದೇವ ಎಲ್ಲೋ ಹೋಯ್ತು ಬರೆಯಲು ಇಲ್ಲವೇ ಇಲ್ಲ ದೇವರಿಗೆ ಸಮರ್ಪಣೆ ಮಾಡುವ ಸುತರಾಮಿಲ್ಲ ಮಾಂಸ ರುದಿರ ಇದೆಲ್ಲ ದೇವರಿಗೆ ಸಮರ್ಪಣೆ ಮಾಡೋದಾದ್ರೂ ಹೇಗೆ ಬಟ್ ಚೂರು ದಾರಿ ತಪ್ಪಿದ್ರೆ ನಾವು ಮತ್ತೆ ಮೇಲೆ ಬರುವುದು ಎಷ್ಟು ಕಷ್ಟ ಅನ್ನೋದಕ್ಕೆ ಅಜಾಮಿಳದ ಕತೆ ಉದಾಹರಣೆ ಅಜಾಮಿಳ ಎಷ್ಟು ವರ್ಷ ಆಯಿತು ಅಂತಂದರೆ ಒಂದು ಹೀಗೇನೆ ಎಲ್ಲ ಶಾಂತಿಗಳೂ ಮುಗಿಯಿತು ಮನಸ್ಸಿಗೆ ಒಂದು ಶಾಂತಿ ಆಗಲಿಲ್ಲ ಅಶಾಂತಿ ಅವನಿಗೆ 88 ವರ್ಷ ಅಂತ ಹೇಳುತ್ತೆ ಭಾಗವತ ಅಷ್ಟಾಶೀತಿ ವಯಃ ಅಂತ ಯಮದೂತರ ದರ್ಶನ ಆಯಿತು ಬೆಚ್ಚಿ ಬಿದ್ದ ಅವನಿಗೆ ಯಮನ ಕಲ್ಪನೆ ಇರಲಿಲ್ಲ ಜೀವನ ಅಂದರೆ ಐಷಾರಾಮ ಜೀವನ ಅಂತ ತೀರ್ಮಾನ ಮಾಡಿದ್ದ ವೇಷ್ಯ ಜೊತೆಗೆ ಸೇರಿದ್ರಿಂದ ದೇವರು ಏಕಾದಶಿ ತಂಟೆನೇ ಇಲ್ಲ ಆರಾಮವಾಗಿದ್ದ ಯಮನ ಭೃತ್ಯ ದರ್ಶನ ಆಯಿತು ಅವನಿಗೆ ಭಯ ಆಯಿತು ಭಯದಿಂದ ಯಾರನ್ನು ಕರಿಬೇಕು ಅಂತ ಗೊತ್ತಾಗಿಲ್ಲ ಅವನಿಗೆ ಸಾಮಾನ್ಯವಾಗಿ ನಾವು ಆಪತ್ತಿಗೆ ಒಳಗಾದಾಗ ಏನಾದರೂ ಸರಿ ಸಿಕ್ಕಿದ್ದನ್ನೆಲ್ಲ ಆಶ್ರಯಿಸ್ತೇವೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ ಯಾವುದನ್ನು ಹಿಡಿಬೇಕು ಗಟ್ಟಿಯಾದ ಮರವನ್ನು ಹಿಡಿಬೇಕು ಗಿರ್ಣಿಯ ತಿದ್ರಣಿ ಶಾಖ ಅಂತ ಬದಲಾದರೂ ಹೇಳ್ತಾರೆ ಸಿಗಲಿಲ್ಲ ಅವನಿಗೆ ಅದು ಹುಲ್ಲುಗಡ್ಡಿ ಸಿಕ್ಕಿತು ಅದನ್ನೇ ಹಿಡಿತಾರೆ ಆ ಹುಲ್ಲುಗಡ್ಡಿಯನ್ನು ಹಿಡಿದ್ರೆ ಆ ಹುಲ್ಲುಗಡ್ಡಿಯು ನಮ್ಮನ್ನು ಹಿಡ್ಕೊಂಡು ಹೋಗ್ತದೆ ಅದು ನಮ್ಮೊಟ್ಟಿಗೆ ಬಂದು ಬಿಡ್ತದೆ ಇವನು ಹಿಡಿದ ಆಶ್ರಯ ಅಂತಂದರೆ ಮಗ ಯಮ ಅಪ್ಪನನ್ನೇ ಬಿಡಲಿಲ್ಲ ಮಗನನ್ನು ಬಿಡ್ತಾನೆ ಅಂತ ನಾರಾಯಣ ಅಂತ ಕರೆದ ಅವನು ಮಾಡಿದ ಒಳ್ಳೆಯ ಕೆಲಸ ಅದರದೊಂದು ಮಕ್ಕಳಿಗೆ ನಾರಾಯಣ ಅಂತ ಹೆಸರಿಟ್ಟ ಜನ್ಮಾಂತರದ ಸಂಸ್ಕಾರ ಈ ಧರ್ಮದಲ್ಲಿ ಮಾಡಿದ ಅಧ್ಯಯನ ಮಕ್ಕಳಿಗೆ ಆ ಹೆಸರಿಟ್ಟಿದ್ದ ಏನೋ ಏನೋ ಹೆಸರಿಡ್ಬೋದಿತ್ತು ಅದು ಇಡಲಿಲ್ಲ ಅದೊಂದು ದೇವರ ಅನುಗ್ರಹ ಅವನಿಗೆ ಅವನಿಗೆ ನಾರಾಯಣ ಅಂತ ಹೆಸರಿಟ್ಟ ಅವನಿಗೆ ಆ 10 ಮಂದಿ ಮಕ್ಕಳಲ್ಲಿ ನೆನಪಾದದ್ದು ನಾರಾಯಣ ಎಂಬ ಹೆಸರಿನ ಮಗ ಹಾಗಾಗಿ ಭಯದಿಂದ ನಾರಾಯಣ ಅಂತ ಕರೆದ ನಾರಾಯಣ ಅಂತ ಕರೆದ್ರೆ ಈ ಜಗಳಿಂದ ವಿಷ್ಣು ದೂತರು ಬಂದರು ನೋಡಿ ದೇವರನ್ನು ಕರೆದ್ರೆ ಎಷ್ಟು ಬೇಗ ದೇವರು ಹೋಗ್ಬಿಡ್ತಾರೆ ಅಂತ ಓಡೋಡಿ ಬಂದ ಅಂತ ವಿಷ್ಣು ದೂತರು ಯಾಕಂದ್ರೆ ನಾರಾಯಣನ ಹೆಸರು ಕೇಳಿದ ಕೂಡಲೇ ಅವರಿಗೆ ತುಂಬ ಖುಷಿಯಾಯಿತು ಓಡೋಡಿ ಬರ್ತಾರೆ ಅಂತ ನಾವು 108ಗೂ ಫೋನ್ ಮಾಡಿದ್ರೆ ಎಷ್ಟು ಹೊತ್ತಿಗೆ ಬರ್ತದೋ ಗೊತ್ತಿಲ್ಲ 108 ಅಥವಾ 80 ಗೊತ್ತಿಲ್ಲ ಆದರೆ ಭಗವಂತನನ್ನು ಕರೆದರೆ ಎಷ್ಟು ಬೇಗ ಸ್ಪಂದನೆ ಆಗುತ್ತೆ ಅನ್ನೋದಕ್ಕೆ ಈ ವಿಷ್ಣುದೂತರು ಬಂದದ್ದು ಒಂದು ಒಳ್ಳೆಯ ಉದಾಹರಣೆ ವಿಷ್ಣುದೂತರು ಬಂದರು ಆಚೆಗಳಿಂದ ಯಮದೂತರು ಬಂದರು ಅವರಿಬ್ಬರಿಗೂ ಚರ್ಚೆ ನಡೆಯಿತು ಚರ್ಚೆ ಏನು ಇವ ನನಗೆ ಬೇಕು ನನಗೆ ಬೇಕು ಅಂತ ಚರ್ಚೆ ನಾವು ಎಲ್ಲಾದರೂ ಸಿಕ್ಕಿದ್ರೆ ನನಗೆ ಬೇಡ ಬೇಡ ಅಂತ ಚರ್ಚೆ ಅಷ್ಟೇ ನಿಮಗೆ ಬೇಕು ಬೇಕು ಅಂತ ಚರ್ಚೆ ನಡೆಯಿತು ಯಮದೂತರು ಹೇಳಿದ್ರು ನಾವು ಕರ್ಕೊಂಡು ಹೋಗಬೇಕಾದ ವ್ಯಕ್ತಿ ಇವ ವಿಷ್ಣುದೂತರು ಹೇಳಿದ್ರು ನಾವು ಕರ್ಕೊಂಡು ಹೋಗ್ತೇವೆ ಏನು ಯಮದೂತರದ್ದು ಏನು ಇಬ್ಬರು ವಕೀಲರು ಯಮದೂತರದ್ದು ಏನು ವಾದ ಅಂತಂದರೆ ಇವ ಅನ್ಯಾಯ ಮಾಡಿದವ ಶಾಸ್ತ್ರ ನಿಷಿದ್ಧವಾದ ಕರ್ಮ ಮಾಡಿದವ ತನ್ನ ಕರ್ತವ್ಯವನ್ನು ತೊರೆದಂತವ ಹಾಗಾಗಿ ಯಮಲೋಕಕ್ಕೆ ಬರಬೇಕಾದವ ಅಂತ ಯಮದೂತರು ಮಾತಾಡಿಕೊಳ್ತಾರೆ ವಿಷ್ಣುದೂತರು ಹೇಳ್ತಾರೆ
ಏನೇ ನಿಮಗೆ ಹೇಳಿ ಆ ಕೊನೆಗೆ ನಾರಾಯಣ ಅಂತ ಹೇಳ್ತಾರಲ್ವ, ಹಾಗಾಗಿ ನಮಗೆ ಅಟೆಂಡೆನ್ಸ್ ನಾವು ಕರ್ಕೊಂಡು ಹೋಗ್ತೇವೆ. ಯಮದೂತರು ಹೇಳಿದ್ರು ಇದು ಅನ್ಯಾಯ ಅಂತ, ವಿಷ್ಣುದೂತರು ಹೇಳಿದ್ರು ಇದಕ್ಕಿಂತ ನ್ಯಾಯ ಮತ್ತೊಂದಿಲ್ಲ. ವಿಷ್ಣುದೂತರು ಹೇಳ್ತಾರೆ ಯಾಕೆ ನಾವು ಕರ್ಕೊಂಡು ಹೋಗ್ಬಾರ್ದು, ನೀವು ಯಾಕೆ ಕರ್ಕೊಂಡು ಹೋಗ್ತೀರಿ, ಇಲ್ಲ ಅವನು ಅಧರ್ಮ ಮಾರ್ಗ ಮಾಡಿ ನಡೆದಿದ್ದಾನೆ, ಧರ್ಮ ಮಾಡಲಿಲ್ಲ, ಧರ್ಮ ಮಾಡಿದರೆ ವಿಷ್ಣುದೂತರೆ ನೀವು ಕರ್ಕೊಂಡು ಹೋಗಿ, ಧರ್ಮ ಮಾಡಲಿಲ್ಲ ಅಧರ್ಮ ಮಾಡಿದ್ದಾನೆ ನಾವು ಕರ್ಕೊಂಡು ಹೋಗ್ತೇವೆ. ವಿಷ್ಣುದೂತರು ಹೇಳಿದರು ಹಾಗಾದರೆ ಕೇಳೋ ವಿಚಾರ ಮಾಡೋಣ, ಧರ್ಮ ಅಂದರೆ ಏನು ಹೇಳಿ. ಧರ್ಮ ಅಂತಂದರೆ ವೇದ, ವೇದ ಪ್ರಣೀತೋ ಧರ್ಮ, ವೇದ ಯಾವುದನ್ನು ಹೇಳುತ್ತೆ ಅದು ಧರ್ಮ ಅಂತ ಧರ್ಮವನ್ನು ವಿಶ್ಲೇಷಣೆ ಮಾಡಿದೆ. ಧರ್ಮ ಎಂಬುದು ಕಣ್ಣಿಗೆ ಕಾಣುವ ವಸ್ತು ಅಲ್ಲ, ಅದು ಅತೀಂದ್ರಿಯವಾಗಿರ್ತಕ್ಕಂಥದ್ದು. ಯಾವುದು ಅಧರ್ಮ ಯಾವುದು ಧರ್ಮ ಅಂತ ಕೇಳಿದರೆ ನಮ್ಮನ್ನು ಎತ್ತಿ ಹಿಡಿಯುವಂಥದ್ದು ವೇದ ಯಾವುದನ್ನು ಸರಿ ಅಂತ ಹೇಳುತ್ತೆ ಅದು ಧರ್ಮ, ವೇದ ಯಾವುದನ್ನು ಮಾಡಬಾರದು ಅಂತ ಹೇಳುತ್ತೆ ಅದು ಅಧರ್ಮ. ವಿಷ್ಣುದೂತರು ಹೇಳಿದರು, ಯಮದೂತರು ಹೇಳಿದ್ದಕ್ಕೆ ನನ್ನ ಒಪ್ಪಿಗೆ ಇದೆ, ನಮ್ಮದು ಅದಕ್ಕೆ ಒಪ್ಪಿಗೆ ಇದೆ. ವೇದ ಹೇಳಿದ್ದು ಧರ್ಮ, ಹಾಗಾದರೆ ವೇದ ಏನು ಹೇಳಿದೆ ಅಂತ ಹೇಳಿ ಅಂತ ವಿಷ್ಣುದೂತರು ಯಮದೂತರಿಗೆ ಹೇಳ್ತಾರೆ. ಯಮದೂತರು ಹೇಳ್ತಾರೆ ವೇದ ಏನು ಹೇಳುತ್ತೆ, ನಾರಾಯಣ ಪರಾಹ ವೇದಾಹ, ನಾರಾಯಣ ಪರಾಹ ಮಕಾಹ. ಯಾವುದು ನಾರಾಯಣನನ್ನು ಹೇಳ್ತದೆ ಅದು ವೇದ, ನಾರಾಯಣನಲ್ಲಿ ಯಾವುದು ಪರ ಅದು ಯಾಗ. ಹಾಗಾಗಿ ಯಾಗ ಮಾಡಬೇಕು ಅಂತಂದರೆ ನಾರಾಯಣ ಪರರಾಗಿ ಇರಬೇಕು. ವೇದ ನಾರಾಯಣಮಯ, ನಾರಾಯಣ ನಾರಾಯಣ ಅಂತ ಹೇಳಬೇಕು. ವಿಷ್ಣುದೂತರು ಹೇಳಿದರು, ಯಮದೂತರೇ ನೀವು ಸಿಕ್ಕಿಬಿದ್ರಿ, ನೀವು ಹೇಳಿದ್ದೇನು, ವೇದದಲ್ಲಿ ಹೇಳಿದ್ದು ಧರ್ಮ, ವೇದದಲ್ಲಿ ಏನು ಹೇಳಿದ್ದಾರೆ, ನಾರಾಯಣನ ಮಹಿಮೆ, ನಾರಾಯಣನ ನಾಮವನ್ನು ಹೇಳಬೇಕು ಅಂತ. ಹಾಗಾದರೆ ಅಜಾಮಿಳ ನಾರಾಯಣನ ನಾಮವನ್ನು ಹೇಳಿದ್ದಾನೆ, ಧರ್ಮವನ್ನೇ ಹೇಳಿದಾಗಾಯಿತು, ಧರ್ಮಾನುಷ್ಠಾನ ಮಾಡಿದ್ದಾನೆ. ವಿಷ್ಣುದೂತರು ಹೇಳಿದರು ನಾವು ಕರ್ಕೊಂಡು ಹೋಗ್ತೇವೆ. ಯಮದೂತರು ಹೇಳಿದ್ರು ಮೋಸ ಮೋಸ ಮೋಸ, ನೀವೇ ಹೇಳಿದ್ದು ಮೋಸ ಏನು ಅಂತಿದ್ರಲ್ಲಿ ಅಂತ. ವಿಷ್ಣುದೂತರು ಯಮದೂತರು ಚರ್ಚೆ ಮಾಡಿಕೊಳ್ತಾರೆ, ಕೊನೆಗೆ ಯಮದೂತರು ಸಿಟ್ಟಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ. ನೋಡಿ ವಿಷ್ಣುದೂತರ ಮುಂದೆ ವಿಷ್ಣುದಾಸರ ಮುಂದೆ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನೋಡಿ ಅವರ ಬಾಯಲ್ಲೇ ಉತ್ತರ ಬರೆಸಿದ್ರು, ನೋಡಿ ನಾವು ಭಗವಂತನನ್ನು ಹಿಡಿದ್ರೆ ನಮಗೆಲ್ಲೂ ಪರಾಜಯ ಇಲ್ಲ, ವಿಷ್ಣುದಾಸರು ಸೋಲುವ ಪ್ರಸಂಗನೇ ಇಲ್ಲ ಅಂತ. ಭಗವಂತನೇ ಬಂದು ನಮ್ಮ ಪಕ್ಷದಲ್ಲಿ ನಿಂತು ನಮಗೆ ಜಯ ಬಿಡಿಸ್ತಾರೆ. ಅದು ವಾಗ್ಯುದ್ಧ ಇರ್ಬೋದು ಅಥವಾ ಕಾಯಕ ಯುದ್ಧ ಇರ್ಬೋದು, ಎಲ್ಲದರಲ್ಲಿ ಮಾನಸ ತುಂಬ ಇರ್ಬೋದು, ಎಲ್ಲ ಯುದ್ಧದಲ್ಲಿ ಜಯ ಬಿಡಿಸ್ತಾರೆ ಭಗವಂತ ವಿಷ್ಣು ಅಂತಂದರೆ ಒಳಗೆ ಪ್ರವೇಶ ಮಾಡಿ ನಮಗೆ ಒಳ್ಳೆಯ ಜಯವನ್ನು ಕೊಡಬೇಕಂತಹ ದೇವರು. ಹೋದರು ವಿಷ್ಣುದೂತರು ಗೆದ್ದರು. ಈಗ ಈ ಅಜಾಮಿಳದ ಬಗ್ಗೆ ಚಿಂತನೆ ಮಾಡಲು ನಾವು ಮಾತ್ರ ತಲೆಗೆ ಸಿಕ್ಕಿ ಒಳಗಾಗಿಬಿಟ್ಟಿದೆ. ಅದು ಏನಿತು, ಅಜಾಮಿಳ ಕರೆದದ್ದು ಒಂದು ಬಾರಿ ನಾರಾಯಣ, ನಾರಾಯಣ ಅಂದರೆ ಯಾವ ನಾರಾಯಣ ಇದು, ಅವನ ಮಗ ನಾರಾಯಣ, ಅದು ವಿಷ್ಣು ಅಲ್ಲ. ನೋಡಿ ಒಂದು ಮಾತ್ರ ನೆನಪಿಟ್ಟುಕೊಳ್ಬೇಕು, ನಾವೇನು ಹೆಸರಿಡುವುದರಲ್ಲಿ ಏನು ಸ್ವಲ್ಪ ಹಾಗೆಲ್ಲ ಇಲ್ಲ, ಹಿಂದೆ ಉಳಿಯೋದಿಲ್ಲ, ಹೆಸರು ಇಡ್ತೇವೆ, ಕರೆಯುವುದರಲ್ಲಿ ಮಾತ್ರ ಸಮಸ್ಯೆ. ನಾರಾಯಣ ಅಂತ ಹೆಸರಿಡ್ತೇವೆ ಅಂತ ಇಟ್ಟುಕೊಳ್ಳಿ, ಇಟ್ಟ ಅಪ್ಪ ಅಮ್ಮ ಸೇರಿ ಇಟ್ಟರು ನಾರಾಯಣ ಅಂತ, ಕರಿಬೇಕಲ್ಲ ನಾರಾಯಣ ಅಂತ. ನಾರಾಯಣ ಅಂತ ಕರೆಯುವ ಜಾತಿಯೇ ಅಲ್ಲ, ಕರೆದ್ರೆ ಪುಣ್ಯ ಬರುತ್ತೋ ಅಂತ ಭಯ. ನಾವು ಹೇಗೆ ಕರಿತೇವೆ, ಮೊದಲನೇ ಅಕ್ಷರ ಕೊನೆಯ ಅಕ್ಷರ, ಮಧ್ಯದ ಅಕ್ಷರ ಸಹ ನಾಣ ಅಂತ ಕರಿತೇವೆ, ನಾಣಯ್ಯ ಅಂತ ಕರ್ಬಿಡ್ತೇವೆ. ದುರ್ಬುದ್ಧಿ ಅಂದರೆ ಹೇಗೆ, ದೇವರ ಹೆಸರಿಡ್ತೇವೆ ಅದನ್ನು ತಪ್ಪು ಮಾಡ್ತೇವೆ. ಇದೆ ಅಜಾಮಿಳ ಅಷ್ಟು ತಪ್ಪು ಮಾರ್ಗದಲ್ಲಿ ಇದ್ದರೂ ಕೂಡ ಮಗನನ್ನು ಕರೆಯುವ ರೂಢಿ ಹೇಗಿತ್ತು ಅಂತಂದರೆ ಅದನ್ನು ಯಾವುದೋ ಅಕ್ಷರಗಳನ್ನು ಲೋಪ ಮಾಡಿ ಕರೆಯಲಿಲ್ಲ. ನಾರಾಯಣ ಅಂತಿದ್ರೆ ಅಷ್ಟು ಪೂರ್ತಿಯಾಗಿ ಕರೆದ, ನಾರಾಯಣ ಅಂದರೆ ನಾರಾಯಣ ಅಂತಲೇ ಕರೆದ. ಅದೆಷ್ಟು ಪುಣ್ಯ ಆಯಿತು ಅಂತಂದರೆ ವಿಷ್ಣುದೂತರು ಬರುವ ತನಕ ಈ ನಾರಾಯಣ ಅಂತ ಕರೆದ. ಕರೆದದ್ದು ಉದ್ದೇಶ ಏನು, ಮಗನನ್ನು ಕರೆದದ್ದು. ವಿಷ್ಣುದೂತರು ಯಾಕೆ ಬಂದರೆ ಯಾರೋ ಹೇಳಿದ್ರು, ಪಾಪ ವಿಷ್ಣುದೂತರಿಗೇನೆ ಸ್ವಲ್ಪ ಮನಸ್ಸಿನಲ್ಲಿ ಕ್ಷೋಭೆ ಆಯಿತು, ಅವರಿಗೆ ಗೊಂದಲ ಆಯಿತು, ಅದು ನಾರಾಯಣ ಅಂತ ವಿಷ್ಣುವನ್ನೇ ಕರೆದದ್ದು ಅಂತ ತಿಳ್ಕೊಂಡ್ರು. ಅದು ಕರೆದದ್ದು ಮಗನನ್ನು, ವಿಷ್ಣುದೂತರಿಗೆ ಇದು ಭ್ರಮೆ ಅಲ್ಲ ಅಂತ ಹೇಳುತ್ತೆ ಭಾಗವತ. ವಿಷ್ಣುದೂತರಿಗೆ ಭ್ರಮೆ ಬರಲಿಲ್ಲ, ಅದು ನಿಜವಾಗಿ ಏನಿದೆ ಅಂತಂದರೆ ವೈಕುಂಠನಾಮ ಗ್ರಹಣಂ ಅಶೇಷ ಅಗಾರಂ ಇದು ಸ್ತೋಭಂ ಹೇಳನಮೇವ. ಅದು ಹೇಗೆ ಬೇಕಾದರೂ ಕರೀರಿ, ನಾರಾಯಣ ಅಂತ ನೀವು ಕರೀರಿ, ಆ ವೈಕುಂಠನಾಮ ಗ್ರಹಣೆ
ಅಶೇಷ ಅಗಹರ ಇದು ಎಲ್ಲ ಪಾಪವನ್ನು ಪರಿಹಾರ ಮಾಡ್ತದೆ. ಹಾಗಾಗಿ ನಾರಾಯಣ ಅನ್ನುವಂತಹ ನಾಮ ನಾವು ಉಚ್ಚಾರಣೆ ಮಾಡಿದರೆ ನಮ್ಮ ಸಕಲ ದುರಿತಗಳು ದೂರಭೂತವಾಗಿ ಭಗವಂತ ನಮ್ಮನ್ನು ಎತ್ತಿ ಹಿಡಿತಾನೆ. ಹಾಗಾದರೆ ಅಜಾಮಿಳ ಮಾಡಿದ್ದು ಭಗವಂತನ ನಾಮಸ್ಮರಣೆ, ನಾರಾಯಣ ಸ್ಮರಣೆ. ನಾರಾಯಣ ಸ್ಮರಣೆನಾ, ದೇವರ ಸ್ಮರಣೆನಾ, ಮಗನ ಸ್ಮರಣೆನಾ ಅಂತ ಕೇಳಿದ್ರೆ ಅಜಾಮಿಳ ಮಗನನ್ನೇ ಕರೆದದ್ದು ಅಜಾಮಿಳ. ಯಾಕಂದರೆ ಯಮನ ಭೃತ್ಯರ ಆ ಭಯಾನಕವಾದ ಉಗ್ರವಾದ ರೂಪವನ್ನು ನೋಡಿ ಭಯಪಟ್ಟು ಇನ್ನೇನೂ ಮಾರ್ಗ ಇಲ್ಲ ಅಂತ ಮಗನನ್ನು ಕರೆದಿದ್ದಾನೆ ರಕ್ಷಣೆಗೆ. ಕೆಲವು ಸಲ ನಮಗೆ ಭಯ ಆದರೆ ಚಿಕ್ಕ ಮಗುವನ್ನು ಕರ್ಕೊಂಡು ಬರ್ತೇವೆ, ಯಾಕೆ ಭಯ ಆಗುತ್ತೆ ಅಂತ. ಆ ಮಗುವನ್ನೇ ಎತ್ತಿಕೊಂಡು ಹೋದ್ರೆ ಏನು ಮಾಡೋದು, ನಮಗೆ ಯಾವುದಾದ್ರೂ ಒಂದು ಬೇಕು ಅಂತ ಅವಲಂಬನ. ಹಾಗೆ ಅವನು ಮಗನನ್ನು ಕರೆದದ್ದು ನಾರಾಯಣ ಅಂತ. ಆದರೆ ನಾರಾಯಣ ಅಂತ ಯಾರ್ಯಾರನ್ನೋ ಕರೆದರೆ ವಿಷ್ಣು ದೂತರು ಬರುವುದಿಲ್ಲ. ಅದು ಹೇಗೆ ಬಂದರು? ಅವರಿಗೆ ಅಜ್ಞಾನನ, ವಿಪರೀತ ಜ್ಞಾನನ ಅಲ್ಲ ಅಂತ ಹೇಳಿತು. ಅದು ಏನಾಗಿತ್ತು ಅಂತಂದರೆ ನಾರಾಯಣ ಅಂತ ಕರೆದ. ಕರೆಯುವಾಗ ಅವನ ಉದ್ದೇಶ ಇದ್ದದ್ದು ಮಗನೇ. ಆದರೆ ನಾರಾಯಣ ಅಂತ ಮುಗಿಯುವಾಗ, ನಾರಾಯಣ ಒಂದೊಂದು ಅಕ್ಷರ ಚಿಂತನೆ ಮಾಡಿದಾಗ ಅವರಿಗೆ ಭಗವಂತನ ಸ್ಮರಣೆ ಬಂತು. ಯಾಕೆ ಬಂತು ಅಂತಂದರೆ ಅದು ಜನ್ಮಾಂತರದ ಸಂಸ್ಕಾರ, ಈ ಜನ್ಮದಲ್ಲಿ ಅಧ್ಯಯನ ಮಾಡಿದ ಸಂಸ್ಕಾರ. ಮಧ್ಯದಲ್ಲಿ ಇರತಕ್ಕಂಥ ಕೆಟ್ಟ ಸಂಸ್ಕಾರ ಬಿಟ್ಟುಬಿಡಿ, ಆ ಪ್ರಬಲವಾದದ್ದು ಜನ್ಮಾಂತರದ ಸಂಸ್ಕಾರ, ಚಿಕ್ಕ ವಯಸ್ಸಲ್ಲಿ ಮಾಡಿದ ಅಧ್ಯಯನ. ಅದರಲ್ಲಿ ಬರೀ ಹೆಸರು ಮಾತ್ರ ಅಲ್ಲ, ರೂಢವಾದ ಹೆಸರಲ್ಲ, ಅದು ಯೌಗಿಕ ಆಶ. ಅಕ್ಷರವನ್ನು ಬಿಡಿಸಿದರೆ ಒಂದೊಂದು ಅಕ್ಷರದಿಂದ ಭಗವಂತನ ಗುಣಗಳ ಚಿಂತನೆ ಆಗಿದೆ. ವಿಜಯೇಂದ್ರ ಸ್ವಾಮಿಗಳವರು ನೂರಾರು ಅರ್ಥಗಳನ್ನು ಹೇಳಿದ್ದಾರೆ. ಶ್ರೀನಿವಾಸ ತೀರ್ಥರು ಇದಕ್ಕೆ ಒಳ್ಳೆಯ ಅರ್ಥಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಜ್ಞಾನಿಗಳು ನಾರಾಯಣ ಅಂತ ಶಬ್ದ ಬಂದರೆ ಅದರಿಂದ ಎಷ್ಟೆಷ್ಟು ಎಷ್ಟೆಷ್ಟು ಅರ್ಥಗಳನ್ನು ಬಿಡಿಸಿದ್ದಾರೆ. ಎಲ್ಲ ಅವತಾರಗಳ ಚಿಂತನೆ ನಾರಾಯಣ ಶಬ್ದದ ಮೂಲಕ ನಡೆಸಿದ್ದಾರೆ. ಮೂರು ಸಲ ನಾರಾಯಣ ಅಂತ ಹೇಳುವಾಗ ಭಗವಂತನ ಎಲ್ಲ ಅವತಾರಗಳು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುವ ಹಾಗೆ ಮಾಡಿದ್ದಾರೆ. ಆ ನಾರಾಯಣ ಎಂಬಂತಹ ಶಬ್ದದಲ್ಲಿ ಅರ ಅಂದರೆ ದೋಷಗಳು, ನಾರ ಅಂದರೆ ಗುಣಗಳು, ನಾರಾಯಣ ಅಂದರೆ ಗುಣಪರಿಪೂರ್ಣ ಅಂತ ನಮ್ಮ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅರ ಅಂದರೆ ದೋಷ, ಅರಾಯಣ ಅಂದರೆ ದೋಷವುಳ್ಳವ, ಅರಾಯಣ ನಭವತಿ ಅಂತಂದರೆ ದೋಷ ಇಲ್ಲದಿದ್ದವ, ನಿರ್ದೋಷನಾದವ ಅಂತ ಅರ್ಥ. ಅಜಾಮಿಳನಿಗೆ ಆ ಜನ್ಮಾಂತರದ ಸಂಸ್ಕಾರ, ಈ ಜನ್ಮದಲ್ಲಿ ಮಾಡಿದ ಅಧ್ಯಯನ ಅದು ಗಟ್ಟಿಯಾಗಿದ್ದರಿಂದ ಅವನಿಗೆ ನಾರಾಯಣ ಅಂತ ಹೇಳುವಾಗ ಗುಣಪರಿಪೂರ್ಣ ಅನ್ನುವ ಚಿಂತನೆ ಬಂತು. ನಾರಾಯಣ ಅಂತ ಹೇಳುವಾಗ ದೋಷ ಇಲ್ಲದಿದ್ದವ ಅಂತ ಚಿಂತನೆ ಬಂತು. ನಾರ ಅಂತಂದರೆ ಈ ಜೀವ, ನಾರಾಯಣ ಅಂದರೆ ಜೀವನಿಗೆ ಆಶ್ರಯನಾದವ ದೇವರು ಅಂತ ಚಿಂತನೆ ಬಂತು. ಬರೀ ಗುಣಪರಿಪೂರ್ಣನಾದ, ದೋಷರಹಿತನಾದ, ನಮಗೆಲ್ಲ ಆಶ್ರಯನಾದ, ನರನಿಗೆ ಗುಂಪಿಗೆ ಅಯನ ಆಶ್ರಯನಾದವ ಅಂತ ಚಿಂತನೆ ಮಾಡಿದಾಗ ಭಗವಂತನಿಗೆ ಕಾರುಣ್ಯ ಬಂತದ್ದು. ಅವನಿಗೆ ನಾರಾಯಣ ಅಂತ ಹೇಳುವಾಗ ಅವನಿಗೆ ಆ ಗುಣಗಳು ಚಿಂತನೆಯಾಗಿ ನಮಗೆ ಆಶ್ರಯ ದೇವರೊಬ್ಬನೇ ಅನ್ನುವ ಚಿಂತನೆ ಅದು ಬಂತು. ನೋಡಿ, ಕೆಲವು ಸಲ ನಾವು ಎಷ್ಟು ಪ್ರಯತ್ನ ಪಟ್ಟರೂ ದೇವರ ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ. ಭಗವಂತ ಯಾವುದೋ ಒಂದು ಪ್ರಸಂಗವನ್ನು ನಮ್ಮ ಮುಂದೆ ತಂದೊಡ್ಡಿರ್ತಾನೆ, ಆ ಸಮಸ್ಯೆಯಿಂದ ಆ ಬಲೆಯಿಂದ ನಮಗೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಆವಾಗ ನಾವು ಕಷ್ಟಪಡೋದೂ ಉಂಟು, ಅಳುವುದೂ ಉಂಟು, ಇದ್ದವರನ್ನು ಸಹಾಯಕ್ಕೆ ತೆಗೆಕೊಳ್ಳೋದು ಉಂಟು. ಕೆಲವೊಂದು ಸಲ ನಮಗೆ ಹಾಗಾಗುವುದಿಲ್ಲ, ನಮಗೆ ದೇವರು ಗಟ್ಟಿಯಾಗಿ ನೆನಪಿಗೆ ಬರ್ತಾರೆ, ದೇವರನ್ನು ಮರೆಯಲಿಕ್ಕೇ ಆಗುವುದಿಲ್ಲ, ದೇವರೊಬ್ಬರೇ ಗತಿ ಅನ್ನುವ ಚಿಂತನೆ ನಮಗೆ ಬಂದಿರುತ್ತೆ. ಅಜಾಮಿಳನಿಗೆ ಆ ಸಂದರ್ಭ ಭಗವಂತ ಅಂತ ಕೊಟ್ಟ. ನಾರಾಯಣ ಅಂತಂದರೆ ನರರ ಗುಂಪಿಗೆ ಅಯನ ನೀನೊಬ್ಬನೇ ಅನ್ನುವ ಚಿಂತನೆ ಬಂತು. ತಾನು ದೋಷ ಇರಬಹುದು, ದೋಷ ಉಳ್ಳವ ಆಗಿರ್ಬೋದು, ನೀನು ನಿರ್ದೋಷ ಅಂತ ಉಪಾಸನೆ ಮಾಡಿದ. ನನ್ನಲ್ಲಿ ಗುಣ ಇಲ್ಲದೇ ಇರಬಹುದು, ನಿನ್ನಲ್ಲಿ ಗುಣ ಇದೆ ಅಂತ ಉಪಾಸನೆ ಮಾಡಿದ. ದೇವರನ್ನು ಗುಣಪರಿಪೂರ್ಣ ಅಂತ ಅನುಸಂಧಾನ ಮಾಡಿದ. ನೋಡಿ, ಭಗವಂತ ಇವರಿಗೆ ಯೋಗ್ಯವಾದ ಗುಣವನ್ನು ಅಭಿವ್ಯಕ್ತಿಗೊಳಿಸಿದ. ದೇವರು ದೋಷ ಇಲ್ಲದಿದ್ದವ ಅಂತ ಚಿಂತನೆ ಮಾಡಿದ. ಇವರ ದೋಷವನ್ನು ಭಗವಂತ ಪರಿಮಾರ್ಜನೆ ಮಾಡಿದ. ಇಡೀ ನರರ ಗುಂಪಿಗೆ ಆಶ್ರಯ ಅಂತ ಭಗವಂತನನ್ನು ಚಿಂತನೆ ಮಾಡಿದ. ಭಗವಂತ ನಿನ್ನ ಪಾದಿಗೆ ನಾನು ಅಯನ ಆಶ್ರಯ ಆಗ್ತೇನೆ ಅಂತ ಭಗವಂತ ಒಪ್ಪಿಕೊಂಡ. ಅದಕ್ಕೆ ಹೇಳಿದ್ದ, ಸೂರಯ ಮಿಷ್ಯಂತಿ, ಸೂರಿಗಳು ಅಂತಂದರೆ ಒಳ್ಳೆಯದನ್ನು ಒಪ್ಪಿಕೊಳ್ಳುವವರು. ಎಂಥ ಕೆಟ್ಟ ವಾತಾವರಣದಲ್ಲಿಯೂ ಕೂಡ ಒಳ್ಳೆದಿದೆ ಅಂತಂದರೆ ಅದನ್ನು ಗ್ರಹಿಸ್ತಾರೆ. ಎಲ್ಲರಿಗೂ ಆಗುವುದಿಲ್ಲ, ಸೂರಿಗಳಿಗೆ ಹಾಗಾಗುತ್ತೆ. ಆ ಸೂರಿಗಳ ಗುಂಪಿನಲ್ಲಿ ಅಜಾಮಿಳರು ಸೇರ್ತಾರೆ. ಹಾಗಾಗಿ ಅವರಿಗೆ ಮೋಹ ಬಂದದ್ದು ಹೌದು, ಅದೇನು ದೋಷ ಏನು ಅಲ್ಲ. ಯಾವುದೋ ಒಂದು ಇಷ್ಟ ಮೋಹಕ್ಕೆ ಒಳಗಾದ. ಆದರೆ
ಮೋಹಕ್ಕೆ ಒಳಗಾಗಿರತಕ್ಕಂತಹ ಅಜಾಮಿನ ಅದೆಲ್ಲ ಬಿಟ್ಟು ಒಂದು ಕ್ಷಣ ಏಕಾಗ್ರವಾಗಿ ಭಗವಂತನನ್ನು ಚಿಂತನೆ ಮಾಡಿದಲ್ಲ ಅದು ಅವನ ದೊಡ್ಡ ಸ್ಥಿತಿ ಅವನ ಸೂರ್ಯತ್ವ ಅವನ ಒಳ್ಳೆಯ ವ್ಯಕ್ತಿತ್ವ ಅಂತ ಭಾಗವತ ಹೇಳುತ್ತೆ ನೀವು ಪ್ರಯತ್ನ ಮಾಡಿ ಕೆಟ್ಟ ವಾತಾವರಣದಲ್ಲಿ ಇರ್ತೀರಿ ಒಮ್ಮೆಲೆ ಒಳ್ಳೆಯ ವಾತಾವರಣಕ್ಕೆ ಬರಲಿಕ್ಕಾಗುವುದಿಲ್ಲ ಸ್ಟೇರಿಂಗ್ ಹಿಡಿದರೆ ಗಾಡಿ ಪ್ರಪಾತಕ್ಕೆ ಬೀಳುವ ಸಂದರ್ಭದಲ್ಲಿ ಮೇಲಕ್ಕೆ ಬರಲಿಕ್ಕಾಗುವುದಿಲ್ಲ ಅಜಾಮಿನ ಕೆಳಗೆ ಬೀಳಬೇಕಾಗಿತ್ತು ಭಗವಂತ ಅವನ ಇಚ್ಛೆಗಳೇ ತಂದ ಯಾಕೆಂತಂದರೆ ಒಳ್ಳೆಯ ಚಿಂತಕ ಒಳ್ಳೆಯ ಸಾಧಕ ಒಳ್ಳೆಯ ಪಕ್ವವಾದ ಚೇತನ ಹಾಗಾಗಿ ಭಗವಂತನನ್ನು ಸ್ಮರಣೆ ಮಾಡುವ ಶಕ್ತಿ ಅಜಾಮಿನಿಗೆ ಬಂತು ಅದರಿಂದ ನಾರಾಯಣ ಅಂತ ಹೇಳುವಾಗ ಅವರಿಗೆ ಭಗವಂತನೇ ಸ್ಮರಣೆಗೆ ಬಂತ ಕೊನೆಯ ಘಟ್ಟಕ್ಕೆ ಭಗವಂತ ಸ್ಮರಣೆಗೆ ಬಂತ ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದರು ನಾವು ಯಾವ ಶಬ್ದವನ್ನು ಹೇಳಬೇಕಾದರೂ ಅದರೊಟ್ಟಿಗೆ ಭಗವಂತನ ಗುಣಗಳನ್ನು ಚಿಂತನೆ ಮಾಡುವ ಅಭ್ಯಾಸವನ್ನು ಬೆಳೆಸಿ ವಿಷ್ಣು ಸಹಸ್ರನಾಮ ನಾವು ಹೇಳ್ತೇವೆ ವಿಷ್ಣು ಸಹಸ್ರನಾಮ ಹೇಳಿ ಪುಣ್ಯ ತುಂಬ ಪುಣ್ಯ ತಿಳಿದು ಹೇಳಿ ತಿಳಿಯದೇ ಹೇಳಿ ಪುಣ್ಯನೇ ಆದರೆ ಅದರೊಟ್ಟಿಗೆ ಒಂದು ಗುಣವನ್ನು ಅನುಸಂಧಾನ ಮಾಡಿದರೆ ಆವಾಗ ಆ ಭಗವಂತನಲ್ಲಿ ಭಕ್ತಿ ಉಲ್ಬಣವಾಗ್ತಾ ಹೋಗ್ತದೆ ಮನಸ್ಸಿನಲ್ಲಿ ಸಂಸ್ಕಾರ ಪಟುತರ ಆಗ್ತದೆ ಅಂತೆ ಮನಸ್ಸಿನ ಕಷ್ಟಗಳು ದೂರ ಆಗ್ತದೆ ಅಂತೆ ಅದು ನಮ್ಮ ಆಚಾರ್ಯರು ತೋರಿಸಿ ಬಿಡ್ತಾರೆ ಒಂದು ನಾಮಕ್ಕೆ 100 ಅರ್ಥಗಳು ಒಂದು ಅರ್ಥವನ್ನಾದರೂ ನಾವು ಚಿಂತನೆ ಮಾಡಿದರೆ ಮನಸ್ಸು ಭಗವಂತನ ಕಡೆಗೆ ಹರಿಲಿಕ್ಕೆ ಸಾಧ್ಯ ಬರೀ ಶಬ್ದದಿಂದ ಭಗವಂತನ ಕಡೆಗೆ ಹೋಗುವುದು ಕಷ್ಟ ಅದಕ್ಕಿಂತ ಈ ಗುಣಗಳ ಅನುಸಂಧಾನ ಮಾಡಿದರೆ ಭಗವಂತನಲ್ಲೇ ಇರುವ ಅಸಾಧಾರಣ ಧರ್ಮಗಳ ಅನುಸಂಧಾನ ಮಾಡಿದರೆ ಮನಸ್ಸು ಆ ಕಡೆ ಸಾಗ್ತದೆ ಹಾಗಾಗಿ ಶಬ್ದ ಪ್ರಪಂಚಕ್ಕಿಂತ ಅರ್ಥ ಪ್ರಪಂಚ ಎಂಬುದು ಪ್ರಬಲವಾಗಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಒಂದು ಮಂತ್ರ ಹೇಳುವಾಗ ತಾಯರ ಸ್ತೋತ್ರ ಹೇಳ್ತೇವೆ ಹೇಳೋಣ ಅದಕ್ಕೆ ತುಂಬ ಪುಣ್ಯ ಇದೆ ಅದರೊಟ್ಟಿಗೆ ಸ್ವಲ್ಪ ಅರ್ಥಾನುಸಂಧಾನ ಮಾಡಿದರೆ ಆವಾಗ ಅದಕ್ಕೆ ತುಂಬ ಪುಣ್ಯ ಇದೆ ಆ ರಾಯರ ವೈಭವವನ್ನು ಚಿಂತನೆ ಮಾಡುವಾಗ ಆ ರಾಯರ ವೈಭವದ ಜೊತೆಗೆ ವಾಯುದೇವರ ವೈಭವ ಭಗವಂತನ ವೈಭವವನ್ನು ಅನುಸಂಧಾನ ಮಾಡಿದರೆ ರಾಯರಿಗೂ ಸಂಕೋಚ ಆಗಿದೆ ರಾಯರೂ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡುವ ಸ್ಥಿತಿ ಇರ್ತದೆ ಹಾಗಾಗಿ ಒಂದೊಂದು ನಾಮ ಚಿಂತನೆ ಮಾಡುವಾಗ ಭಗವಂತನನ್ನು ಅನುಸಂಧಾನ ಮಾಡಬೇಕು ಅಜಾಮಿಳದಿಂದ ಈ ಅನುಸಂಧಾನ ನಡೆಯಿತು ಈ ಯಮನ ಭಕ್ತರು ಯಮಲೋಕಕ್ಕೆ ಹೋಗ್ತಾರೆ ಯಮದೇವರು ನೋಡ್ತಾರೆ ಯಾವಾಗಲೂ ಯಮ ಸೀರಿಯಸ್ ಆಗಿರುತ್ತೆ ಇವತ್ತು ಯಮನ ಭಕ್ತರು ಉಗ್ರಾಗಿ ಬಿಟ್ಟಿದ್ದಾರೆ ಇವತ್ತಿನ ಕಾಲ ಅಲ್ಲ ಅವತ್ತಿನ ಕಾಲದಿಂದಲೂ ಲೇಬರ್ ಪ್ರಾಬ್ಲಮ್ ಅಂತ ಇದ್ದಂತೆ ಈ ಭಕ್ತರು ಹೋದರು ಹೋಗಿ ಯಮದೇವರ ಹತ್ರ ಹೇಳಿದ್ರಂತೆ ಬೀಗದ ಕೈ ಕೊಟ್ಟರು ರಾಜೀನಾಮೆ ಅವತ್ತೇ ಪ್ರಾರಂಭ ಆಗ್ತದೆ ಮೇಡೆ ಅಂತ ಬೀಗದ ಕೈ ಕೊಟ್ಟುಬಿಟ್ರು ನಮಗೆ ಯಮದೇವರು ಹೇಳಿದ್ರು ಏನು ಕತೆ ನಾನು ಒಬ್ಬ ಏನು ಮಾಡಲಿ ಬೇಡ ಈ ಕೆಲಸನೇ ಬೇಡ ಯಮದೇವರು ಹೇಳಿದ್ರು ಏನಾಯ್ತು ಹೇಳಿ ಸುಮ್ಮನೆ ಕಾರಣ ಹೇಳ ಕಾರಣ ಹೇಳಿ ನೀವು ಅದನ್ನು ರಾಜೀನಾಮೆ ಕೊಡಿ ಯಮಭೃತ್ಯರು ಹೇಳಿದ್ರು ಯಮದೇವರಿಗೆ ಪ್ರಶ್ನೆ ಮಾಡಿದ್ರಂತೆ ಎಷ್ಟು ಯಮ ಪ್ರಪಂಚದಲ್ಲಿ ಇದ್ದಾನೆ ಯಮದೇವರಿಗೆ ಹೊಸ ಪ್ರಶ್ನೆ ಆಯ್ತು ಯಮದೇವರು ಹೇಳಿದ್ರು ನಾನೂ ಒಂದು ಯಮ ಅಂತ ಹೇಳಿದ್ರಂತೆ ಓ ನಿಮ್ಮಟ್ಟಿ ಕೆಲಸ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿದ್ರು ಯಮ ಅಂತಂದ್ರೆ ನಮಗೆ ಭಯ ಹುಟ್ಟಿಸುವವ ಅಂತ ಅಷ್ಟೇ ಅರ್ಥ ಅದಲ್ಲ ಯಮ ಅಂತಂದ್ರೆ ನಿಯಮನೆ ಮಾಡುವವ ನಿಯಚ್ಛತಿ ಇತಿ ಯಮ ಯಚ್ಛತಿ ನಿಯಚ್ಛತಿ ಜಗತ್ತನ್ನು ನಿಯಂತ್ರಣೆ ಮಾಡುವವ ಅಂತ ಅರ್ಥ ಇವರು ಕೇಳಿದ್ದು ನಿಯಂತ್ರಣೆ ಮಾಡತಕ್ಕಂತಹ ಸ್ವತಂತ್ರರು ಎಷ್ಟು ಜನ ಅಂತ ಕೇಳಿತ್ತು ಪ್ರಶ್ನೆ ಯಮದೇವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ನಾನೂ ಒಬ್ಬ ಯಮ ನಾನೂ ಒಬ್ಬ ಸ್ವತಂತ್ರ ಅಂದ್ರೆ ಅರ್ಥ ಏನು ಗೊತ್ತಾ ನಾನೂ ಒಬ್ಬ ಅಂತಂದ್ರೆ ನನಗಿಂತ ನೇರ ಸ್ವತಂತ್ರರು ತುಂಬಾ ಜನ ಇದ್ದಾರೆ ನಾನು ಅದರಲ್ಲಿ ಒಬ್ಬ ಒಬ್ಬ ಅಂದ್ರೆ ಕೆಳಗಿರುವವ ನಾನು ಆಗ ಯಮದೂತರು ಹೇಳಿದ್ರು ಯಮದೇವರೇ ನಿನಗಿಂತ ಮೇಲಿನ ಒಬ್ಬ ಯಮ ಇದ್ದಾನೆ ನಿನಗೂ ಒಬ್ಬ ನಿಯಾಮಕ ಇದ್ದಾನೆ ಅಂತಾದ್ರೆ ನಾವು ಅವನ ಹತ್ರನೇ ಕೆಲಸ ಮಾಡ್ತೇವೆ ನಿಮ್ಮ ಹತ್ರನೇ ಕೆಲಸ ಮಾಡಲಿ ಯಾಕೆಂದ್ರೆ ಇಬ್ಬರು ಸ್ವತಂತ್ರರಿದ್ರೆ ಆ ಸಂಸ್ಥೆ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಇಬ್ಬರು ಸ್ವತಂತ್ರರಿದ್ರೆ ಯಾವ ಮನೆಯೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಇಬ್ಬರು ಸ್ವತಂತ್ರರಿದ್ರೆ ಮಠನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಇಬ್ಬರು ಸ್ವತಂತ್ರರಿದ್ರೆ ಈ ಶರೀರನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಒಮ್ಮೆ ಹಾಗೆ ಒಮ್ಮೆ ಹೋಗು ಅಂತ ಹೇಳೋದು ಒಮ್ಮೆ ಹೋಗಬಾರದು ಅಂತ ಹೇಳೋದು ನಮ್ಮಲ್ಲಿಯೂ ಇಂತಹ ದ್ವಂದ್ವಗಳು ಬರ್ತವೆ ಪ್ರವಚನಕ್ಕೆ ಹೋಗಬೇಕು ಅಂತ ಇರ್ತದೆ ಒಳಗಿಂದ ಇನ್ನೊಬ್ಬ ಹೇಳ್ತಾರೆ ಹೋಗುದು ಬೇಡ ಇವತ್ತು ಕ್ಯಾನ್ಸಲ್ ಅದು ದ್ವಂದ್ವ ಬಿದ್ದಿವಾಗ ಗಡ್ಡೆ ಆಗಿರ್ತದೆ ಒಂದು ಸಂಸ್ಥೆಯಲ್ಲಿ ಒಬ್ಬ ಆಗ್ಬೇಕು ಅಂತ ಹೇಳೋದು ಒಬ್ಬ ಬೇಡ ಅಂತ ಹೇಳೋದು ಒಟ್ಟಿಗೆ ಜಗಳಾಗಿ ಸಂಸ್ಥೆನೇ ಮುಚ್ಚುವ ಪ್ರಸಂಗಗಳು ಇಡೀ ಬ್ರಹ್ಮಾಂಡ ಅದನ್ನ ನಿಯಮನೆ ಮಾಡುವವ ಒಬ್ಬನೇ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ನಿಶ್ಯತೆ ಸ್ವತಂತ್ರ ಭಗವಾನ್ ವಿಷ್ಣು ಸ್ವತಂತ್ರನಾದವ ಒಬ್ಬನೇ
ಇಡೀ ಜಗತ್ತನ್ನು ನಿಯಮನೆ ಮಾಡುವ ಒಬ್ಬ, ಅವನ ನಿಯಮನೆಗೆ ಒಳಪಟ್ಟು ಉಳಿದವರು ನಿಯಮನೆ ಮಾಡುವ. ಯಮ ಹೇಳಿದ, ನಾನು ದಿಕ್ಪಾಲಕ, ಒಂದು ದಿಕ್ಕಿನ ಪಾಲಕ ಅಷ್ಟೇ, ಯಮ ದಿಕ್ಕಿನ ಪಾಲಕ, ದಕ್ಷಿಣ ದಿಕ್ಕಿನ ಪಾಲಕ ಅಷ್ಟೇ ಹೊರತು ಇಡೀ ಜಗತ್ ಪಾಲಕ ಅಲ್ಲ. ನನ್ನಂತ ಎಷ್ಟು ಜನ ಪಾಲಕರಿದ್ದಾರೆ, ನಾನು ಒಬ್ಬ ಜಗತ್ ಪಾಲಕ, ದಿಕ್ಪಾಲಕ ಅಷ್ಟೇ ಹೊರತು ನಾನೇ ಸ್ವತಂತ್ರ ಅಲ್ಲ. ಯಮ ಭೃತ್ಯರು ಹೇಳಿದರು, ಹಾಗಾದ್ರೆ ಕೆಲಸನೇ ಬೇಡ ನಮ್ಗೆ, ಯಾಕೆಂದ್ರೆ ನಾವು ಒಬ್ಬನನ್ನು ಕರ್ಕೊಂಡು ಬರಬೇಕು ಅಂತ ಹೋಗುದು, ಇನ್ನೊಬ್ಬ ಮುಟ್ಟಿದ್ರೆ ಜಾಗ್ರತೆ ಅಂತ ಹೇಳ, ನಾವು ಹಿಡ್ಕೊಂಡು ಬರಬೇಕಾ ಬಿಡಬೇಕಾ? ಮರ್ಯಾದೆಯ ಪ್ರಶ್ನೆ. ಯಮದೇವರೇ ಬೇಡ ಈ ಕೆಲಸ ಅಂತ ಯಮದೇವರು ಹೇಳಿದರು. ಏನಾಯ್ತು ಹೇಳಿ? ಹೇಳ್ತಾರೆ, ಅಜಾಮಿಳನ್ನು ಕರ್ಕೊಂಡು ಬರಬೇಕು ಅಂತ ನಿಮ್ಮ ಆಸ್ತಿ, ಕರ್ಕೊಂಡು ಬೇಕು ಬರಬೇಕು ಅಂತ ಹೊರಟ್ರೆ ಆ ಪಕ್ಕದ ಮನೆಯವರು ಹೇಳಿದ್ರು ಮುಟ್ಬೇಡ ಅಂತ ಹೇಳಿದ್ರು. ಇಷ್ಟು ದೂತ ನಮ್ಗೆ ಅವಮಾನ ಆಯ್ತು. ಯಾರನ್ನು ಕರ್ಕೊಂಡು ಬರಬೇಕು, ಯಾರನ್ನು ಬಿಡಬೇಕು ಗೊತ್ತಾಗೋದಿಲ್ಲ ನಮಗೆ, ಒಂದು ನಿಯಮನೆ ಮಾಡಿ. ಆ ಯಮದೇವರು ಹೇಳಿದ್ರು, ಅಷ್ಟೇನ ಪ್ರಾಬ್ಲಮ್, ವೆರಿ ಸಿಲ್ಲಿ ಅಂತ ಹೇಳ್ತಾರೆ, ಸುಲಭ ಅಂತ. ಏನು ತಾನಾನೇ ಎಂಥವ್ರು ಅಸತಃ ಅಕೃತ ವಿಷ್ಣು ಕೃತ್ಯ. ಯಾರನ್ನು ಕರ್ಕೊಂಡು ಬರಬೇಕು ಅಂತಂದ್ರೆ, ಯಾರು ಭಗವಂತನ ಪೂಜೆ ಮಾಡಲಿಲ್ಲ ಅವರನ್ನು ಕರ್ಕೊಂಡು ಬರಬೇಕು. ಹೆಚ್ಚಿನ ಏಕದಾಭಿ ಕೃಷ್ಣಾಯ ನೋದಮತಿ ಹೆಚ್ಚಿನ ಏಕದಾಭಿ, ಯಾರ ತಲೆ ಜೀವನದಲ್ಲಿ ಒಂದು ಬಾರಿಯೂ ಕೃಷ್ಣನಿಗೆ ನಮಸ್ಕಾರ ಮಾಡಲಿಲ್ಲ ಅಂಥವರನ್ನು ಹೇಳ್ಕೊಂಡು ಬನ್ನಿ. ಸ್ವಲ್ಪ ಖುಷಿಯಾಯ್ತು ನಮಗೆ, ಯಾವಾಗಲೂ ಒಬ್ಬ ಕೃಷ್ಣನಿಗೆ ಕೃಷ್ಣಾಯನ ಮಾತ್ರ ತಲೆ ಹೇಳಿದ್ದೇವೆ. ರಮದೇವರು ಹೇಳ್ತಾರೆ, ಹೆಚ್ಚಿನ ಏಕದಾಭಿ ಕೃಷ್ಣಾಯ ನೋನಮತಿ, ಕೃಷ್ಣನಿಗೆ ಪ್ರಣಾಮ ಮಾಡುವುದಿಲ್ಲ ಅವರನ್ನು ಕರ್ಕೊಂಡು ಬನ್ನಿ. ನಮತಿ ಅಂತಂದ್ರೆ ಬರೀ ಹೊರಗಿನಿಂದ ನಮಸ್ಕಾರ ಅಲ್ಲ, ಒಳಗಿನಿಂದ ನಮಸ್ಕಾರ, ಭಕ್ತಿಯಿಂದ ಮಾಡುವಂತಹ ಪ್ರಣಾಮ. ನಾವು ಒಳಗಿನಿಂದ ದೇವರಿಗೆ ಭಕ್ತಿಯಿಂದ ಒಂದು ಬಾರಿ ಪ್ರಣಾಮ ಮಾಡಿದರೆ ಆ ಪ್ರಣಾಮ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ. ಯಾವುದೇ ಅಷ್ಟೇ, ಒಳ್ಳೆಯ ಅಭ್ಯಾಸ ಇರಲಿ ಕೆಟ್ಟ ಅಭ್ಯಾಸ ಇರಲಿ, ಒಂದ್ಸಲ ಮಾಡಿದರೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ದುಶ್ಚಟಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಒಳ್ಳೆಯ ಬಗ್ಗೆ ಅಭ್ಯಾಸಗಳು ಅಷ್ಟೇ. ಸಂಧ್ಯಾ ವಂದನೆ ರುಚಿ ಹಿಡಿಯಿತು ಅಂತಂದ್ರೆ ಸಂಧ್ಯಾ ವಂದನೆ ಬಿಡ್ಲಿಕ್ಕೆ ಆಗುದಿಲ್ಲ. ಏರ್ಪೋರ್ಟಲ್ಲಿಯೂ ಮಾಡ್ತಾರೆ, ಪ್ಲೇಗ್ರೌಂಡಲ್ಲಿಯೂ ಮಾಡ್ತಾರೆ, ಅಭ್ಯಾಸ ಆಯ್ತು ಅಂತಂದ್ರೆ ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳಿದ್ದು, ಯಶಿರ ಏಕದಾಪಿ, ಒಂದು ಬಾರಿ ಭಕ್ತಿಯಿಂದ ಕೃಷ್ಣನಿಗೆ ಪ್ರಾರಂಭ ಮಾಡಿದ್ರೆ ಅವನನ್ನು ಇಲ್ಲಿಗೆ ಕರ್ಕೊಂಡು ಬರಬೇಡಿ. ಯಾರು ಚೇತಶ್ಚ ನಸ್ಪರತಿ ಯತ್ ಚರಣಾರವಿಂದ, ಯಾರ ಮನಸ್ಸು ಜೀವನದಲ್ಲಿ ಒಂದು ಬಾರಿಯೂ ಕೂಡ ಭಗವಂತನನ್ನು ಸ್ಮರಣೆ ಮಾಡಲಿಲ್ಲ, ಯಾರ ನಾಲಗೆಯಲ್ಲಿ ಕೃಷ್ಣನ ಮಂತ್ರ ಜಪ ಆಗಲಿಲ್ಲ ಅವರನ್ನು ಕರ್ಕೊಂಡು ಬನ್ನಿ. ಅಂದ್ರೆ ಯಮದೇವರು ಹೇಳಿದ್ದು ಏನು ಅಂತಂದ್ರೆ, ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ ಅವರು ನಮ್ಮ ಲೋಕಕ್ಕೆ ಬರುವುದಲ್ಲ, ಅವರನ್ನು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಯಮದೂತರಿಗೆ ಸಂತೋಷ ಆಯ್ತಂತೆ ಈ ಉತ್ತರ ಕೇಳಿ. ನಾವು ಇದನ್ನು ನೆನಪಿಟ್ಟುಕೊಳ್ಬೇಕಾದ ಅಂಶ ಏನು ಅಂತಂದ್ರೆ, ಕೃಷ್ಣ 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 ಅಂತ ಭಗವಂತನ ನಾಮಸ್ಮರಣೆ ನಾವು ಮಾಡಿದರೆ ಯಮದೂತರು ನಮ್ಮನ್ನು ಮುಟ್ಟುವುದಿಲ್ಲ, ವಿಷ್ಣು ದೂತರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನುವ ಚಿಂತನೆ ಇದರಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಅಜಾಮಿಳ ಈ ವಿಷ್ಣುದೂತರ ಈ ಪ್ರಭಾವಕ್ಕೆ ಒಳಗಾಗಿ ಅಲ್ಲಿಂದ ಹರಿದ್ವಾರಕ್ಕೆ ಬಂದ ಅಂತ ಭಾಗವತ ಹೇಳ. ನಮಗೇನು ಅಂತಂದ್ರೆ, ವಿಷ್ಣುದೂತರು ಬಂದರು ಕರ್ಕೊಂಡು ಹೋದ್ರು ಅಂದ್ರು, ಕರ್ಕೊಂಡು ಹೋಗ್ಲಿಲ್ಲ. ಯಾಕೆಂತಂದ್ರೆ ಭಗವಂತನ ಲೋಕಕ್ಕೂ ಹೋಗ್ಬೇಕಾಗಿದ್ರೆ ಜ್ಞಾನೇನೈವ ಪರಂಪದಂ, ಭಗವಂತನ ತತ್ವಜ್ಞಾನದಿಂದಲೇ ಮೋಕ್ಷ ಹೊರತು ಬೇರೆ ಮಾರ್ಗ ಇಲ್ಲ, ತತ್ವಜ್ಞಾನ ಬರಬೇಕಾಗಿತ್ತು. ಅದಕ್ಕೆ ಅಜಾಮಿಳ ಮತ್ತೆ ಹರಿದ್ವಾರಕ್ಕೆ ಹೋಗ್ತಾನೆ. ಎಲ್ಲ ತೊರೆಗಳು ಈ ಕೆಟ್ಟ ಪರಿಸರದಿಂದ ಬರೀ ಭಾಷ್ಯವಾಗಿ ಅಲ್ಲ, ಒಳಗಿನಿಂದಲೂ ಎಲ್ಲವನ್ನು ತೊರೆದ. ಹರಿದ್ವಾರಕ್ಕೆ ಬಂದ, ಗಂಗೆಯಲ್ಲಿ ಸ್ನಾನ ಮಾಡಿದ, ಒಳಗಿನಿಂದ ವೇಷ್ಯೆಯನ್ನು ಸ್ಮರಣೆ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿದ್ದಲ್ಲ, ಬರುವಾಗಲೇ ಎಲ್ಲವನ್ನು ಬಿಟ್ಟು ಬಂದಿದ್ದಾನೆ. ಇದು ಅಜಾಮಿಳನ ವೈಶಿಷ್ಟ್ಯ. ಅಜಯ ಜೊತೆಗೆ ಮಿಳನೆ ಆದದ್ದು ಸತ್ಯ, ಆದರೆ ಇವತ್ತು ಈ ಕ್ಷಣದಲ್ಲಿ ಅಮಿಲ ಅಜಯ ಜೊತೆಗೆ ಮೇಲನೆ ಮಾಡಲೇ ಇಲ್ಲಂತೆ. ಅಜ ಅಂದರೆ ಭಗವಂತ, ಅಜೇನ ಆ ಮಿಲತೀತಿ ಅಜಾಮಿಲ, ಭಗವಂತನ ಜೊತೆಗೆ ಚೆನ್ನಾಗಿ ಜೋಡಣೆ ಆದಾರೆ. ಜ್ಞಾನಿಗಳೊಂದೇ ಹಾಗಿರ್ತಾರೆ, ಅವರು ಎಷ್ಟು ಬೇಗ ಈ ಪ್ರಪಂಚಕ್ಕೆ ಬರ್ತಾರೆ ಅದಕ್ಕಿಂತ ಬೇಗವಾಗಿ ಭಗವಂತನ ಗಣಿಗೆ ಸಾಕ್ತಾರೆ. ಎಲ್ರಿಗೂ ಹಾಗಾಗುದಿಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ ಬಾಜಾರಿಗೆ ಹೋದರೆ ಹೊರಗೆ ಬರಲಿಕ್ಕೆ ಆಗುದಿಲ್ಲ, ಅದು ಬೇಕು ಇದು ಬೇಕು ಅಂತ ಅಲ್ಲೇ ಬಿದ್ದುಕೊಂಡಿರ್ತಾರೆ. ಕೋತಿ ಇದೆ ಅದನ್ನು ಒಂದ್ಸಲ ನೀವು ಅಡುಗೆ ಮನೆಗೆ ಬಿಡಿ, ಎಲ್ಲ ರಂಪಾಟ ಆಗೋದನಿಗೆ ಅದು ಬಿಡುವುದಿಲ್ಲ, ಆದರೂ ಬಿಡ್ತದೆ ಅದು, ಆಮೇಲೆ ಕೈಯಲ್ಲಿ ಹಿಡ್ಕೊಂಡು ಒದ್ದಾಡ್ತಾ ಇರ್ತದೆ. ನಾವು
ಬಾಸರಿಗೆ ಹೋಗ್ತೇವೆ, ದುಡ್ಡಿಲ್ಲ ಅಂತ ಗೊತ್ತು, ವಾಪಸ್ ಬರ್ತೇವೆ ನಾವು. ಎಷ್ಟು ಕೆಲಸನೋ ಅಷ್ಟು. ನಮ್ಮ ಮನಸ್ಸು ಗೋತಿಯ ಹಾಗೆ, ಮಗುವಿನ ಹಾಗೆ ಚಪಲವಾದ್ದು. ಒಂದ್ಸಲ ಹಿಡಿದ್ರೆ ಅದನ್ನು ಬಿಡುವುದಿಲ್ಲ. ಹಾಗಾಗಿ ಕೆಟ್ಟ ಕೆಲಸದಲ್ಲಿ ನಾವು ತೊಡಗಿದರೆ ಅದರಿಂದ ಬರುವುದು ತುಂಬ ಕಷ್ಟ. ಅದು ಅಜಾಣದಂತಹ ಉತ್ತಮನಿಗೆ ಸಾಧ್ಯ. ಜನ್ಮಾಂತರದ ಸಂಸ್ಕಾರ ಇದ್ರೆ ಮಾತ್ರ ಸಾಧ್ಯ. ಎಲ್ಲವನ್ನೂ ಮರೆತಾ ಕೆಲಸ ಹೇಗಿದೆ ಅಂದರೆ, ಒಂದ್ಸಲ ಕೆಟ್ಟದ್ದನ್ನು ನೆನಪಿಸಿದ್ರೆ ಮತ್ತೆ ಅದನ್ನೇ ನೆನಪಿಸಿ ಪ್ರವಾಹ ಮಾಡ್ತಾ ಇದ್ರೆ ಆ ಮನಸ್ಸಿನ ಕೆಟ್ಟ ಒಂದು ಸಾಮರ್ಥ್ಯ, ಕೆಟ್ಟ ಪ್ರಭಾವ ಅದರದ್ದು. ದುಷ್ಟ ಚಿತ್ರವನ್ನು ನೋಡಿದರೆ ಅದೇ ಬೇಕು ಅಂತ. ರಸ್ತೆಯಲ್ಲಿ ಹೋಗುವಾಗ ದನದ ಮಾಂಸ ಕಡಿದದನ್ನು ನೋಡ್ತೇವೆ ಅಂತ ಇಟ್ಟುಕೊಳ್ಳಿ. ಹತ್ತಾರು ದಿನ ಅದೇ ಸಂಸ್ಕಾರ, ಊಟ ಮಾಡುವಾಗ ಅದೇ ನೆನಪಿಗೆ ಬರುತ್ತೆ. ದನದ ಮಾಂಸ, ಅಯ್ಯೋ ಆ ದೃಶ್ಯ, ಊಟ ಮಾಡಲಿಕ್ಕೇ ಆಗುದಿಲ್ಲ, ಎದ್ದು ಬರಬೇಕು. ಯಾವುದೇ ಒಂದು ವಸ್ತು, ತಿನ್ನುವ ವಸ್ತು ನೋಡಿದರೆ ಆ ಹೇಯವಾದ ವಸ್ತು ಮನಸ್ಸಿನ ಸ್ವಭಾವ ಯಾವುದಕ್ಕೆ ಅಂಟಿಕೊಳ್ತದೆ ಇಲ್ಲಿ ವಾಪಸ್ ಬರೋದು ಕಷ್ಟ. ಅಜಾಣ ಹಾಗೆಲ್ಲ, ಒಂದು ಜ್ಞಾನಿ ವಿವೇಕಿ ಅಲ್ಲಿ ಎಲ್ಲಿ ಇದ್ದ ಅದನ್ನು ಅಷ್ಟು ಮರೆತ. ಗಂಗಾ ತೀರಕ್ಕೆ ಬಂದ, ಗಂಗೆಯಲ್ಲಿ ಅವಗಾಹನೆ ಮಾಡಿದ. ಗಂಗೆ ಹೊರಗಿನ ಕಾಯವನ್ನು ಶುದ್ಧಿ ಮಾಡಿದ್ಲು, ಒಳಗಿನ ಮನಸ್ಸನ್ನು ಶುದ್ಧಿ ಮಾಡಿದ್ಲು. ಅದರ ಜೊತೆಗೆ ಬಿಳಿಯಾದ ಗಂಗೆ ಸತ್ವದ ಗುಣ ಜ್ಞಾನವನ್ನು ಕೊಟ್ಟಲು. ಆ ಜನ್ಮಾಂತರದ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯದಲ್ಲಿ ಅಪ್ಪ ಮಾಡಿದ ಕೊಟ್ಟ ಶಿಕ್ಷಣೆಯ ಪ್ರಭಾವದಿಂದಾಗಿ ಒಳ್ಳೆಯ ಚಿಂತನೆ ಮಾಡಿದ, ಭಗವಂತನನ್ನು ಚಿಂತನೆ ಮಾಡಿದ, ಮೆಡಿಟೇಷನ್ ಭಗವಂತನಲ್ಲಿ ಧ್ಯಾನ ಮಾಡಿದ. ಧ್ಯಾನ ಮಾಡಿದಾಗ ಭಗವಂತ ದರ್ಶನ ಕೊಟ್ಟು ಅವನ ಕೈ ಹಿಡಿದು ಭಗವಂತ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋದ ಅಂತ ಕಥೆಯನ್ನು ಭಾಗವತ ಹೇಳುತ್ತೆ. ಯಾಕೆ ಭಗವಂತ ಕರ್ಕೊಂಡು ಹೋದ ಅಂತಂದರೆ, ವೇಶ್ಯ ಜೊತೆಗೆ ಸೇರಿದ್ದಕ್ಕಲ್ಲ, ಬರೀ ಮಗನನ್ನು ನೆನಪಿಸಿ ನಾರಾಯಣ ಅಂತ ಹೇಳಿದ್ದಕ್ಕಲ್ಲ, ಭಕ್ತಿಯಿಂದ ನಾರಾಯಣ ಅಂತ ಹೇಳಿದ್ದಕ್ಕೆ, ಅವನು ಕೆಟ್ಟ ಸಾಧನೆಯಿಂದ ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಬಂದು ಭಗವಂತ ಅವನು ಎತ್ತರಕ್ಕೆ ಎಳ್ಕೊಂಡು ಹೋದ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ. ಅಂದರೆ ಅಜಾಮಿನಲ್ಲಿ ಜನ್ಮಾಂತರದಲ್ಲಿ ಎಷ್ಟು ಸಾಧನೆ ಮಾಡಬೇಕೋ ಸಾಧನೆ ಮಾಡಿದ್ದ, ಆದರೆ ವೇಶ್ಯ ಜೊತೆಗೆ ಇರಬೇಕಾದ ಒಂದು ಪ್ರಾರಬ್ಧ ಇತ್ತು, ಅದನ್ನು ಮುಗಿಸಿದ. ಮುಗಿಸಿಕೊಂಡು ಮತ್ತೆ ತನ್ನ ಒಳಗಿನ ಸ್ವಭಾವಕ್ಕನುಗುಣವಾಗಿ ಭಗವಂತನ ಚಿಂತನೆ ಮಾಡಿ ವಿಷ್ಣುಲೋಕಕ್ಕೆ ಹೋದ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ. ಹಾಗಾಗಿ ನಾರಾಯಣ ಅಂತ ಒಂದು ಬಾರಿ ಹೇಳ್ತೀರಾ ಸಾಕು ಮೋಕ್ಷಕ್ಕೆ ಹೋಗ್ತೇನೆ ಅಂತಂದರೆ ಅಸಾಧ್ಯವಾಗ್ತು. ಭಗವಂತನ ಅನುಗ್ರಹದಿಂದಲೇ, ತತ್ವಜ್ಞಾನದಿಂದಲೇ, ಕೆಟ್ಟದನ್ನು ಬಿಟ್ಟದ್ದರಿಂದಲೇ ಭಗವಂತನ ಹತ್ರ ಹೋಗಲಿಕ್ಕೆ ಸಾಧ್ಯ. ನಮ್ಮ ಆಚಾರ್ಯರು ಋಷಭನ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಒಳ್ಳೆಯ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಋಷಭದೇವರು ಉಪದೇಶ ಮಾಡ್ತಾ ತನ್ನ ಮಕ್ಕಳಿಗೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ ಅಂತ ಮಾತು ಹೇಳ್ತಾರೆ. ಯೋಷಿತ್ತಿನ ಸಂಘ ಅಲ್ಲ, ಯೋಷಿತ್ತಿನ ಹೆಣ್ಮಕ್ಕಳ ಸಂಘ ಮಾಡಿದವರ ಸಂಘ ಅದು ತಮೋದ್ವಾರಂ, ನರಕದ ಬಾಗಿಲು ಅಂತ ಋಷಭದೇವರು ಹೇಳ್ತಾರೆ. ಇದೇನು ಹೆಣ್ಮಕ್ಕಳ ಸಂಘ ಮಾಡಿದರೆ ಮಹಾದೋಷ, ನರಕ ಯಾತ್ರೆ ಅಂತಂದ್ರೆ ಅದು ಗೃಹಸ್ಥರಿಗೆಲ್ಲ ನರಕ ಅಂತ ಅರ್ಥ. ಅಜಾಮಿಳ ಯೋಷಿತ್ತಿನ ಸಂಘ ಮಾಡಿದ್ದಾರೆ, ತಮೋದ್ವಾರ ನರಕ ಆಗಬೇಕಿತ್ತು, ಯಾರು ನರಕ ಆಗಲಿಲ್ಲ. ನಮ್ಮ ಆಚಾರ್ಯರು ಎಷ್ಟು ಒಳ್ಳೆಯ ಚಿಂತನೆ ಹೇಳ್ತಾರೆ ಅಂತಂದರೆ, ಯೋಷಿತ್ತು ಅಂತಂದರೆ ಏನದು? ಯೋಷಿತ್ತು ಅಂತಂದರೆ ಕೇಶವೇ ತನ್ಯತಾ ಬುದ್ಧಿ ಸಾ ವನಿತಾ ಸಂಶತೆ ಅಂತ ಹೇಳ್ತಾರೆ. ಯೋಷಿತ್ತು ಅಂತ ಯೋಷಿತಾಂ ಸಂಘ ಅಂತಂದರೆ ಭಗವಂತನ ಬಗ್ಗೆ ವಿಪರೀತ ಜ್ಞಾನ ಅಂತ ಅರ್ಥ. ಯೋಷಿತಾಂ ಸಂಘ ಅಂತಂದರೆ ವಿಪರೀತ ಜ್ಞಾನವನ್ನು ಪಡೆಯುವಂತಹದ್ದು ಅದು ನರಕದ ಬಾಗಿಲು. ಅಷ್ಟೇ ಅಲ್ಲ, ವಿಪರೀತ ಜ್ಞಾನ ಉಳ್ಳವರ ಸಂಘ ಮಾಡಿದರೂ ಸಾಕು ಅದು ನರಕದ ಬಾಗಿಲು. ಒಳ್ಳೆಯ ಚಿಂತನೆ. ಅಜಾಮಿಳ ಅವನು ಯೋಷಿತ್ತಿನ ಸಂಘ ಮಾಡಿದವ ಹೌದು, ನರಕ ಅಂತಾದರೆ ಅವನಿಗೂ ನರಕ ಸಿಗಬೇಕಿತ್ತು. ಆಚಾರ್ಯರು ಹೇಳ್ತಾರೆ ಹೆಣ್ಣಿನ ಸಂಘ ಅಷ್ಟೇ ಅಲ್ಲ, ಭಗವಂತನಲ್ಲಿ ವಿಪರೀತ ಜ್ಞಾನ ಇದೆ, ಅದು ಹೆಣ್ಣಿನ ಸಾಹಸ ಅಂತೇ ಅದು. ಅದನ್ನು ನಾವು ಮಾಡಿದರೆ ನರಕ. ಅಜಾಮಿಳ ಅಂತ ಅದು ಮಾಡಲಿಲ್ಲ. ಕೇಶವೇ ತನ್ಯತಾ ಬುದ್ಧಿ ಇಲ್ಲ, ಭಗವಂತನನ್ನು ಮರೆತ ಅಂತ ದೋಷ ಇದೆ, ಆದರೆ ಭಗವಂತನ ಬಗ್ಗೆ ವಿಪರೀತ ಜ್ಞಾನ ಇರಲಿಲ್ಲ. ಕೊನೆಗೆ ನೋಡಿ ಅವನ ಪ್ರಾರಬ್ಧದಿಂದಾಗಿ ಮತ್ತೆ ಯಥಾರ್ಥ ಜ್ಞಾನ ಅದು ಒಳಗಿದ್ದದ್ದು ವ್ಯಕ್ತ ಆಯಿತು. ಹಾಗೆ ಅವನು ಮೋಕ್ಷಕ್ಕೆ ಹೋದ ಅನ್ನುವ ಚಿಂತನೆ ಇದರಲ್ಲಿ ತುಂಬಿಕೊಳ್ಬೇಕು. ಅದರ ಅರ್ಥ ನಮಗೂ ಇದು ಸಾಧ್ಯ ಅಂತ ಅದನ್ನು ಆಲೋಚನೆ ಮಾಡಬೇಡಿ. ಅಜಾಮಿಳ ತುಂಬ ಎತ್ತರದಲ್ಲಿರ್ತಕ್ಕಂತಹ ಜ್ಞಾನಿ, ಅವನಿಗೆ ಸಾಧ್ಯ ಆಯಿತು, ಹೊರತು ಎಲ್ರಿಗೂ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ದುಶ್ಚಟ ದುರ್ವ್ಯಸನಗಳಿಂದ ನಾವು ದೂರ ಇರಬೇಕಾಗ್ತದೆ.
ಶಾಸ್ತ್ರ ನಿಷೇಧ ಮಾಡಿದಂತಹ ಏನು ಕೆಟ್ಟ ಕೃತ್ಯಗಳಿವೆ ಅದರಿಂದ ದೂರ ಇರಲೇಬೇಕಾದ್ದು. ಅಜಾಮಿಳನಂತವರು ಒಂದು ಎರಡು ಅಪವಾದ ಅಷ್ಟೇ ಹೊರತು ಎಲ್ಲರಿಗೂ ಸಾಧ್ಯ ಇಲ್ಲ. ಯಾರಿಗೆ ನೋಡಿ, ಈ ನದಿ, ಆ ನದಿಯಲ್ಲಿ ಒಬ್ಬ ಹರಿದ, ಹರಿದನ್ನು ನೋಡಿ ಆಚೆ ಹೋಗಿ ಈಜಾಡಿಕೊಂಡು ಆಚೆ ದಡಕ್ಕೆ ಮುಗಿಸಿ, ಇನ್ನೊಬ್ಬ ಅಂತ ಮುಳುಗಿ ಸತ್ತೇವನ, ಯಾಕಂದ್ರೆ ಈಜಾಡಲಿಕ್ಕೆ ಬರುವುದಿಲ್ಲ. ನೀರಿಗೆ ಒಬ್ಬ ಹರಿದಾನೆ, ಯಾಕೆ ಹರಿದ ಅಂತಂದ್ರೆ ಅವನಿಗೆ ಈಜಾಡಿಕೊಂಡು ಹೋಗ್ಲಿಕ್ಕೆ ಗೊತ್ತಿದೆ, ಒಬ್ಬನಿಗೆ ಈಜಾಡಲಿಕ್ಕೆ ಬರುತ್ತೆ, ಸರೋವರದಲ್ಲಿ ಒಳ್ಳೆ ಅಭ್ಯಾಸ ಮಾಡಿದ್ದಾನೆ. ನದಿಯಲ್ಲಿ ಹರಿದವನು ನೋಡಿ ಅವನು ಹರಿದ ನದಿಯೇ, ಆದರೆ ಸರೋವರದಲ್ಲಿ ಈಜಾಡಲಿಕ್ಕೆ ಗೊತ್ತಿದೆ ಹೊರತು ನದಿಯಲ್ಲಿ ಈಜಾಡಲಿಕ್ಕೆ ಗೊತ್ತಿಲ್ಲ. ನದಿಯ ಈಜಾಡುವ ಕ್ರಮವೇ ಬೇರೆ, ಇದು ಪ್ರವಾಹ. ಆ ಪ್ರವಾಹದಲ್ಲಿ ಹೇಗೆ ಈಜಾಡಬೇಕು ಅಂತಂದರೆ ನದಿಷ್ಠರಿಗೆ ಮಾತ್ರ ಗೊತ್ತು. ಅದು ಇಲ್ಲಿ ಇಳಿದ್ರೆ ಅಲ್ಲಿ ಹೋಗಿ ಮುಟ್ಟಬೇಕು, ಇಲ್ಲಿಂದ ನೇರ ಕ್ರಾಸ್ ಮಾಡಿ ಹೋಗ್ಲಿಕ್ಕಾಗುವುದಿಲ್ಲ. ನದಿಯ ವೇಗಕ್ಕೆ ಅನುಗುಣವಾಗಿ ಪ್ರವಾಹಕ್ಕೆ ಅನುಸರಿಸಿಕೊಂಡು ನಾವು ಆಚೆ ದಡವನ್ನು ಸೇರಬೇಕು. ನದಿಯಲ್ಲಿ ಈಜಾಡುವ ಕ್ರಮ ಬೇರೆ, ಸರೋವರದಲ್ಲಿ ಬೇರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಬೇರೆ. ಒಂದು ಕಡೆ ಈಜಾಡಿದವ ಮತ್ತೊಂದು ಕಡೆ ಈಜಾಡಲಿಕ್ಕಾಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನಮ್ಮ ಅಜಾಮಿಳ ಅಂತಂದರೆ ನದಿಯಲ್ಲಿ ಈಜಾಡುವವ, ಸಮುದ್ರದಲ್ಲಿ ಈಜಾಡುವವ ಮಹಾ ಸಾಮರ್ಥ್ಯ. ಅದನ್ನು ನೋಡಿ ನಾವು ಹಾರಿದರೆ ನೀರು ಕುಡಿಬೇಕಷ್ಟೇ ಹೊರತು ಮೇಲೆ ಬರಲಿಕ್ಕಾಗುವುದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು. ಭಗವಂತನ ನಾಮಗ್ರಹಣೆಗೆ ಎಷ್ಟು ಮಹತ್ವ, ಅದರಲ್ಲಿ ತಾತ್ಪರ್ಯ ಅಷ್ಟೇ. ಅಜಾಮಿಳನ ಕಥೆಯಲ್ಲಿ ಮತ್ತೆ ಯಾವುದನ್ನು ತಗೊಳ್ಬಾರದು ನಾವು. ಎಷ್ಟು ತಗೊಳ್ಬೇಕು ಅಂತಂದರೆ ಭಗವಂತನ ನಾಮವನ್ನು ನಾವು ನಿತ್ಯ ಜಪ ಮಾಡಿದರೆ ಭಗವಂತ ನಮ್ಮನ್ನು ಕೈ ಬಿಡುವುದಿಲ್ಲ, ಇಷ್ಟು ನಾವು ಒತ್ತು ಕೊಡಬೇಕಾದ್ದು. ಗಾಯತ್ರಿ ಜಪ ಮಾಡಿ, ಏನೇ ಜಪ ಮಾಡಿ, ನಾರಾಯಣ ಮಂತ್ರವನ್ನು ಮಾತ್ರ ಎಂದೂ ಬಿಡಬೇಡಿ, ನಾರಾಯಣ ನಮ್ಮ ಕೈ ಬಿಡುವುದಿಲ್ಲ ಅನ್ನುವ ಚಿಂತನೆ. ಈ ನಾಮಸ್ಮರಣೆ ಮಾಡಿದರೆ ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅದಕ್ಕೆ ಇನ್ನೊಂದು ಆಖ್ಯಾನವನ್ನು ಭಾಗವತ ಉಲ್ಲೇಖ ಮಾಡಿದೆ. ದೇವೇಂದ್ರನ ಕಥೆ ಸಾಮಾನ್ಯ ವ್ಯಕ್ತಿಗಳ ಕಥೆ ಅಲ್ಲ, ಇಂದ್ರ ಕಥೆಯನ್ನೇ ಹೇಳ್ತಾರೆ. ಇಂದ್ರ ಅವನು ಸಭೆಯಲ್ಲಿ ಆಸೀನಾಗಿದ್ದಾನೆ, ಇದೇನು ಆಶ್ಚರ್ಯ ಅಲ್ಲ, ಯಾವಾಗಲೂ ಇರ್ತದೆ ಸಭೆಯಲ್ಲಿ ಒಡ್ಡೋಲಗ ಇದ್ದೇ ಇರ್ತದೆ, ಎಲ್ಲರೂ ಬರ್ತಾರೆ, ಎಲ್ಲರ ಜೊತೆಗೂ ಮಾತಾಡಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಬಂದರು, ಇಂದ್ರ ಇದ್ದಾನೆ ಪುರೋಹಿತರು ಬಂದರೆ ಇಂದ್ರ ಹೇಳಲಿಲ್ಲ, ನಾವೊಂದು ರೂಢಿಸಿಕೊಡ್ಬೇಕು, ಯಾರೇ ಬರಲಿ ಎದ್ದು ನಿಂತು ಗೌರವ ಕೊಡ್ಬೋದು. ನಾವು ದಕ್ಷನ ಕಥೆಯಲ್ಲಿಯೂ ನೋಡಿದ್ದೇವೆ, ದಕ್ಷನೇ ಅದಕ್ಷನಾಗಿದ್ದಾನೆ ನಮ್ದು ಕಥೆ ಅಂತಂದು. ಹಾಗೆ ಇಂದ್ರ ಎದ್ದು ನಿಲ್ಲಿಲ್ಲ. ಏನಾಯ್ತು ಎದ್ದು ನಿಲ್ಲಿಲ್ಲ ಅಂತಂದರೆ ಬೃಹಸ್ಪತ್ಯಾಚಾರ್ಯರು ಹೊರಟು ಎದ್ದು ನಿಲ್ಲುವುದು ಅನ್ನುವಂಥದ್ದು ಇದು ಗೌರವ ಸೂಚನೆ. ಅವರು ಬಂದಾಗ ನಾವು ನಿಮಗೆ ವಿಧೇಯರಾಗಿದ್ದೇವೆ ಅನ್ನುವ ಚಿಂತನೆ. ಇಂದ್ರ ಎದ್ದು ನಿಲ್ಲಿಲ್ಲ, ದೋಷೇನೂ ಅಲ್ಲ, ಯಾಕೆಂದರೆ ಸ್ವಲ್ಪ ಅಂಶದಲ್ಲಿ ಎತ್ತರದಲ್ಲಿದ್ದಾನೆ ಇಂದ್ರ, ಪದವಿ ದೊಡ್ಡದು ಇಂದ್ರ ಅಂತ. ಬೃಹಸ್ಪತ್ಯಾಚಾರ ಬರುವಾಗ ನಿಲ್ಲಿಲ್ಲ, ಅದೇನು ಅಷ್ಟು ಸೀರಿಯಸ್ ಕೇಸ್ ಏನೂ ಅಲ್ಲ. ಆದರೆ ಎಲ್ಲರ ಮುಂಭಾಗದಲ್ಲಿ ಎದ್ದು ನಿಲ್ಲಿಲ್ಲ ಅಂತಾದಾಗ ಬೃಹಸ್ಪತ್ಯಾಚಾರ್ಯರು ಇದನ್ನು ಅವಮಾನ ಅಂತ ತಿಳ್ಕೊಂಡ್ರು. ಯಾಕೆಂದರೆ ಬೃಹಸ್ಪತ್ಯಾಚಾರ್ಯರು ಅಂತಂದರೆ ದೇವಲೋಕಕ್ಕೆ ಒಳ್ಳೆಯದು ಮಾಡಬಹುದು, ಅವರಿಗೇನು ಸ್ವಾರ್ಥ ಇರುವ ಅಲ್ಲ. ಪುರೋಹಿತರು, ಪುರೋಹಿತರು ಅಂದರೆ ಸಂಪಾದನೆಗೆ ಬಂದವರು ಅಲ್ಲ, ಸಂಪಾದಿಸಿಕೊಡ್ಲಿಕ್ಕೆ ಬಂದವರು. ನಮಗೇನಾದರೂ ಸಮಸ್ಯೆ ಇದ್ದರೆ ಪುರೋಹಿತರು ಬಂದು ಹೇಳಬೇಕು, ಮೊದಲೇ ಹೇಳಬೇಕಂತೆ ಪುರೋಹಿತರು. ನಾನಂತೂ ನಿಮ್ಮಲ್ಲಿ ಹೀಗಿದೆ, ಹೀಗಾಗಬೇಕು, ಹೀಗೆ ಮಾಡಿ, ಸಮಸ್ಯೆ ಇದೆ ಅಂತ ಪುರೋಹಿತರು ಮುಂಚೆನೇ ಹೇಳಬೇಕು. ಬೃಹಸ್ಪತ್ಯಾಚಾರ್ಯರು ಬಂದದ್ದು ಅದಕ್ಕೋಸ್ಕರ, ಇಂದ್ರ ನಿನ್ನ ಜಾತಕದಲ್ಲಿ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಬೇಕು ಅಂತ ಹೇಳಲಿಕ್ಕೆ ಬಂದವರು. ಈ ಇಂದ್ರನಿಗೆ ಗೊತ್ತಾಗಲಿಲ್ಲ, ಸಭೆಯಲ್ಲಿ ಕೂತಾಗ ಅಲ್ವ, ಎಲ್ಲರೂ ಗೌರವ ಕೊಡುವಾಗ, ಎತ್ತರದಲ್ಲಿ ಕೂತಾಗ, ಎಲ್ಲರೂ ಕೆಳಗೆ ಅಂತ ತಿಳ್ಕೊಂಡ್ಬಿಟ್ಟ. ಬೃಹಸ್ಪತ್ಯಾಚಾರ್ಯರನ್ನು ಆ ಜಾಗದಲ್ಲೇ ಇಟ್ಟ. ಏನೋ ಪೌರೋಹಿತ್ಯಕ್ಕೆ ಬಂದವರು ಅಂತ ಸ್ವಲ್ಪ ತಿರಸ್ಕಾರದಿಂದಲೇ ಕಂಡ. ಆಗ ಬೃಹಸ್ಪತ್ಯಾಚಾರ್ಯರು ಅದನ್ನು ಒಪ್ಪಲಿಲ್ಲ, ನನಗಲ್ಲ, ನನ್ನ ವೃತ್ತಿಗೆ ಗೌರವ ಕೊಡಬೇಕಾಗಿತ್ತು, ಆ ಪೌರೋಹಿತ್ಯ ಗುರುಸ್ಥಾನಕ್ಕೆ ಗೌರವ ಕೊಡಬೇಕಾಗಿತ್ತು. ವಯಸ್ಸಲ್ಲಿ ಎಷ್ಟೇ ಚಿಕ್ಕವನಾಗಿರಲಿ ಅವನು ಗುರು ಅಂತಾದರೆ ಮಣಿಬೇಕಾದ್ತು ಕರ್ತವ್ಯ, ಗೌರವ ಕೊಡಬೇಕಾದ್ತು, ಗೌರವ ಕೊಡಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾದರು, ಇಂದ್ರನಿಗೆ ಬೃಹಸ್ಪತ್ಯಾಚಾರ್ಯ ಸಿಗಲಿಲ್ಲ. ಇಂದ್ರ ಹೇಳಿ ಕಳಿಸಿದ, ಬೃಹಸ್ಪತ್ಯಾಚಾರ್ಯ ಸಿಗಲೇ ಇಲ್ಲ, ಎಲ್ಲ ನಂಬರ್ ಹುಡುಕಿದ, ಯಾವ ನಂಬರಿಗೂ ಬೃಹಸ್ಪತ್ಯಾಚಾರ ಸಿಗಲಿಲ್ಲ. ಬೃಹಸ್ಪತ್ಯಾಚಾರ್ಯರಿಗೂ ಇಂದ್ರನಿಗೂ ಜಟಾಪಟಿ ಆಗಿದೆ ಅಂತ ಸುದ್ದಿ ಬಂತು.
ಎಲ್ಲಾ ಮಾಧ್ಯಮದಲ್ಲಿ ಫ್ರಂಟ್ ಪೇಜಿಗೆ ನ್ಯೂಸ್ ಬಂತು. ಯಾವ ಚಾನಲ್ ನೋಡಿದ್ರು ಹೃದಯ ಸುದ್ದಿ. ಬೃಹಸ್ಪತಿ ಆಚಾರ್ಯರು ಇಂದ್ರಿಗೆ ಇಂದ್ರನಿಗೆ ಅದು 36 63 ಅಲ್ಲ ಅಂತ ಗೊತ್ತಾಯ್ತು, ಜಗಳಾಗಿದೆ ಅಂತ. ಈ ಸುದ್ದಿ ಓದಿದ ತಕ್ಷಣ ದೈತ್ಯರು ಓಡಿ ಬಂದರು ಖುಷಿಯವರಿಗೆ. ಯುದ್ಧ ಆಯಿತು, ದೇವೇಂದ್ರ ಸೋತ. ಇಲ್ಲಿವರೆಗೆ ಯಾಕೆ ಗೆದ್ದಿದ್ದ, ಇವತ್ತು ಯಾಕೆ ಸೋತ? ಬೃಹಸ್ಪತ್ಯಾಚಾರ್ಯರ ಸಹಕಾರ ಇತ್ತು, ಪುರೋಹಿತರಿತ್ತು, ಹಾಗಾಗಿ ಅವರು ಗೆದ್ದಿದ್ದ. ಪುರೋಹಿತರು ದೂರ ತರದು ನಿಂತರು, ಸೋತರು. ದೈತ್ಯರಿಗೆ ಶುಕ್ರಾಚಾರ್ಯ ಪುರೋಹಿತರು, ದೈತ್ಯರಿಗೆ ಎಷ್ಟು ತಲೆ ಇದೆ ಅಂತಂದ್ರೆ, ಎಂಥ ಸಮಸ್ಯೆ ಬಂದರೂ ತಮ್ಮ ಪುರೋಹಿತರನ್ನು ಬಿಟ್ಟುಕೊಳ್ಳೋದಿಲ್ಲ, ತಮ್ಮ ಧರ್ಮಾಚಾರ್ಯರನ್ನು ಬಿಟ್ಟುಕೊಳ್ಳೋದಿಲ್ಲ. ಹಾಗಾಗಿ ದೈತ್ಯರು ಸೋಲುವ ಪ್ರಶ್ನೆನೇ ಬರಲಿಲ್ಲ. ಯಾಕೆಂದ್ರೆ ಸೋಲು ಬರ್ತದೆ ಅಂತಾದಾಗ ಶುಕ್ರಾಚಾರ್ಯರು ಮೊದಲೇ ಬಂದು ಹೋಮ ಅವನ ಪೂಜೆ ಪುರಸ್ಕಾರ ಮಾಡಿ ಅರ್ಚನೆ ಮಾಡಿ ಅವರಿಗೆ ಬಣ್ಣದಲ್ಲಿ ತಂದುಕೊಂಡಿದ್ರು. ಹಾಗಾಗಿ ದೈತ್ಯರಿಗೆ ಒಳ್ಳೆಯ ಬಲ ಇತ್ತು. ದೇವಲೋಕದ ಜೊತೆಗೆ ಯುದ್ಧ ಮಾಡಿ ದೇವೇಂದ್ರನನ್ನು ಸೋಲಿಸಿಬಿಟ್ರು. ದೇವೇಂದ್ರ ಮನೆಯಿಂದ ಹೊರಗೆ ಬಿದ್ದ. ಏನು ಮಾಡಬೇಕು, ಬೃಹಸ್ಪತ್ಯಾಚಾರ್ಯರು ಕಾಣಿಸುವುದಿಲ್ಲ. ಕೊನೆಯಲ್ಲಿ ದೊಡ್ಡವರಿದ್ದಾರೆ, ದೊಡ್ಡವರ ಹತ್ರ ಬರ್ತಾರೆ, ಬ್ರಹ್ಮದೇವರ ಹತ್ರ ಹೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಇಷ್ಟೇನಾ, ಇದೇನು ಸಮಸ್ಯೆ? ಹೋಗಿ ಬೃಹಸ್ಪತ್ಯಾಚಾರ್ಯ ನಮಸ್ಕಾರ ಮಾಡಿ ಹೇಳಿದ್ರೆ ಸರಿ, ತಪ್ಪಾಯಿತು ಅಂತ ಹೇಳಿದ್ರೆ ಸರಿ, ಬರ್ತಾರೆ ಪೌರೋಹಿತ್ಯಕ್ಕೆ, ಎಲ್ಲ ಸರಿ ಆಗ್ತದೆ. ದೇವೇಂದ್ರ ಹೇಳಿದ, ಬೃಹಸ್ಪತ್ಯಾಚಾರ್ಯ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹೌದಾ ಅಂತ ಹೇಳಿದ್ರು ಬ್ರಹ್ಮದೇವರು. ಕೇಳ್ಬೋದಲ್ಲ, ಅವರಿಗಾದ್ರೂ ನಂಬರ್ ಕೊಡ್ಬೋದಿತ್ತಲ್ಲ, ಈ ನಂಬರಿಗೆ ಸಿಗ್ತಾರೆ. ಆದರೆ ಬೃಹಸ್ಪತ್ಯಾಚಾರ್ಯರು ಗೊತ್ತಾಗಿ ಸಿಗಲೇ ಇಲ್ಲ, ಸಿದ್ಧೇ ಗೊತ್ತಾಗಲಿಲ್ಲ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡು ವಿಶ್ವರೂಪಾಚಾರ್ಯರಿದ್ದಾರೆ, ಅಲ್ಲಿ ಹೋಗು, ವಿಶ್ವರೂಪಾಚಾರ್ಯರು ನಿನಗೆ ಮಾರ್ಗದರ್ಶನ ಮಾಡ್ತಾರೆ. ದೇವೇಂದ್ರನಿಗೆ ಖುಷಿಯಾಯಿತು, ನಮಗೆ ಒಬ್ಬರನ್ನು ಹಿಡಿದು ಒಬ್ಬರನ್ನು ಹಿಡಿದ್ರೆ ಭಾರಿ ಖುಷಿ, ಚೇಂಜ್ ಇರಬೇಕು ಜೀವನದಲ್ಲಿ, ಒಬ್ಬರನ್ನ ಹಿಡಿದ್ರೆ ಬೋರ್, ಹಾಗೆ ಬದಲಾವಣೆ ಬೇಕು, ಎಕ್ಸ್ಚೇಂಜ್ ಈಗ. ಹಾಗಾಗಿ ಬೃಹಸ್ಪತ್ಯಾಚಾರ್ಯರನ್ನು ಬಿಟ್ಟ, ವಿಶ್ವರೂಪಾಚಾರ್ಯ ಹತ್ರ ಬಂದ. ವಿಶ್ವರೂಪಾಚಾರ್ಯ ಹತ್ರ ಬಂದ ಕೂಡಲೇ ವಿಶ್ವರೂಪಾಚಾರ್ಯ ಸ್ವಲ್ಪ ಖುಷಿಯಾಯಿತು. ದೈತ್ಯರ ಪ್ರೇಮರು ನಮ್ಮ ಹತ್ರ ಬಂದ, ಕೇಳಿದ ಇಂದ್ರನ ಹತ್ರ, ಏನು ಯಾವಾಗಲೂ ಬಾರದಿದ್ದ ರಾಜರು ಇವತ್ತು ನಮ್ಮ ಕಡೆ ಬಂದಿದ್ದಾರೆ ಅಂತ ಆ ಪ್ರಸಂಗ ಬಂತು ಅಂತ ಹೇಳ್ತಾನೆ. ಆಗ ವಿಶ್ವರೂಪಾಚಾರ್ಯರು ಒಳ್ಳೆಯ ಮಾರ್ಗದರ್ಶನವನ್ನೇ ಮಾಡಿದ್ದಾರೆ, ರಕ್ಷಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ರಕ್ಷಣೆ ಅಂದರೆ ಆ ವಿಶ್ವರೂಪಾಚಾರ್ಯರು ಏನು ಜವಾಬ್ದಾರಿ ಬರಬೇಕೋ ಚೆನ್ನಾಗಿ ಹೊತ್ತು. ಯುದ್ಧದ ಜವಾಬ್ದಾರಿ ನಂದು, ಇಲೆಕ್ಷನ್ ಗೆಲ್ಲುವ ಹೊಣೆಗಾರಿಕೆ ಅಂತ ಹೇಳ್ತಾರೆ. ಹಾಗೆ ವಿಶ್ವರೂಪಾಚಾರ್ಯರು ಈ ಸಮ ನನಗೆ ಬಿಟ್ಬಿಡು, ನಾನೇ ಗೆಲ್ಲಿಸ್ತೇನೆ. ವಿಶ್ವರೂಪಾಚಾರ್ಯರು ಹೇಳಿದರು, ಒಂದು ಕವಚ ಕಟ್ಟಿದ್ರು, ಕವಚ ಕಟ್ಟಿದ್ದೇನೆ, ಸೋಲುವ ಪ್ರಸಂಗನೇ ಇಲ್ಲ, ಹೋಗಿ ಯುದ್ಧ ಮಾಡ. ಗೆಲ್ತಿ ಹೋದ, ಯುದ್ಧ ಮಾಡಿದ, ಗೆದ್ದ, ದೇವಲೋಕ ವಾಪಸ್ ಬಂತು. ದೈತ್ಯಲೋಕ ಬೇಡ ಅವನಿಗೆ, ಲೋಕ ಸಿಕ್ಕಿತು, ಗೆದ್ದ ದೇವೇಂದ್ರ. ಅದು ಏನದು ಅಂತಂದರೆ, ಭಾಗವತ ಹೇಳಿದೆ, ನಾರಾಯಣ ವರ್ಮ, ನಾರಾಯಣ ದೇವರ ನಾಮದ ಕವಚ, ಭಗವಂತನ ನಾಮದ ಕವಚವನ್ನು ಅವರು ತೊಡಿಸಿದರು, ಧಾರಣೆ ಮಾಡಿದ, ಯುದ್ಧದಲ್ಲಿ ಗೆದ್ದ. ನೀವು ಹೇಳ್ತೀರಿ ಆ ಕವಚ ಸಿಗುತ್ತಾ? ಭಾಗವತದಲ್ಲಿ ಸಿಗ್ತದೆ, ನಾರಾಯಣ ವರ್ಮ ಅಂತ ಭಗವಂತನ ಬೇರೆ ಬೇರೆ ರೂಪಗಳ ಚಿಂತನೆ ಅದರಲ್ಲಿದೆ. ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ, ಹೇಗೆ ರಕ್ಷಣೆ ಮಾಡಬೇಕು ಅನ್ನುವ ವಿಶ್ಲೇಷಣೆ ಆ ನಷ್ಟದಲ್ಲಿ ಬಂದಿರತಕ್ಕಂಥದ್ದು. ಎಲ್ಲ ರೂಪ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ಹೀಗೆ ಪ್ರಾರಂಭ ಆಗುತ್ತೆ. ನೀರಿನಲ್ಲಿ ಮತ್ಸ್ಯರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ. ನೀವು ಹೇಳೋರು ಈ ಬೆಂಗಳೂರಿನಲ್ಲಿ ಬೇರೆಯೇ ಇಲ್ಲ ನೀರಿನದ್ದು, ಯಾಕೆ ಸರೋವರನೇ ಸಮುದ್ರನೇ ಇಲ್ಲ, ನದಿಯೂ ಇಲ್ಲ, ಹಾಗಾಗಿ ನಾವು ಸುರಕ್ಷಿತ. ಜಲೇಶು ಮಾಂ ರಕ್ಷತು ಅಂತಂದರೆ ಸಮುದ್ರನೇ ಬೇಕು, ನದಿಯೇ ಬೇಕು ಅಂತೇನಿಲ್ಲ. ಯಾವುದೋ ಬೋರ್ವೆಲ್ ತೆಗೆದಿದ್ದಾರೆ, ಕೊಳವೆ ಬಾವಿ ಬಿದ್ದ, ಸತ್ತೇ ಹೋದ, ಅದು ಜಲೇಶ್ ರಕ್ಷತು ಮಾಂ ಮತ್ತೆ ಮುಕ್ತಿ, ಭಗವಂತ ರಕ್ಷಣೆ ಮಾಡ್ತಾನೆ. ಏನೇ ನಾವು ಮನೆಯಿಂದ ಹೊರಗೇನೆ ಹೋಗುದಿಲ್ರಿ, ಕೊಳವೆ ಪ್ರಶ್ನೆನೇ ಇಲ್ಲ, ನಾವೇ ತಿಳಿದ ನೀರು ಕಾಲಿಟ್ಟೆವು ಜಾರಿದೆವು ಗಂಟು ಬರೀತು. ಜಲೇಶ್ ಮಾಂ ರಕ್ಷತು ಮತ್ಸ್ಯಮೂರ್ತಿ, ನೀರಿನಲ್ಲಿ ಕಾಲಿಟ್ಟರೂ ಜಾರದೆ ಕುಳಿಬೇಕು ಅಂತಾದರೆ ಮತ್ಸ್ಯರ ಅನುಗ್ರಹ ನಮಗೆ ಬೇಕು. ಮತ್ಸ್ಯ ಇದ್ರೆ ನಾವು ಕಾಲಿಡುವ ಜಾಗದಲ್ಲಿ ಮತ್ಸ್ಯ ನಿಂತು ನಮ್ಮನ್ನು ಎತ್ತಿ ಹಿಡಿದು ರಕ್ಷಣೆ ಮಾಡ್ತಾನೆ. ಜಲೇಶು ಅಂದರೆ ಜಡೇಶು, ಲಯೋರ ದೇಶ ಅದೇದ, ಜಡೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಕೆಲಸ ಏನು ಮಾಡಬೇಕು ಅಂತ ತೋಚುವುದಿಲ್ಲ, ಜಡವಾಗಿ ಬಿಡ್ತೇವೆ.
ಯುಕ್ತಾಯುಕ್ತ ವಿವೇಕನೇ ಬರುವುದಿಲ್ಲ. ಯಾರ ಪಕ್ಷನ ಸೇರಬೇಕು, ಇವರ ಪಕ್ಷನ ಈ ಪಕ್ಷನ ಜಡೇಶು, ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ಮತ್ಸ್ಯನನ್ನು ಸ್ಮರಣೆ ಮಾಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ. ಹೀಗೆ ಭಗವಂತನ ಸ್ತೋತ್ರಗಳ ಪಟ್ಟಿ ಇದೆ. ಇದರಲ್ಲಿ ಇಂದ್ರ ಸುರಕ್ಷಿತವಾಗಿ ಪಾರಾದ. ಆದರೆ ವಿಶ್ವರೂಪಾಚಾರ್ಯರು ಹೋಮ ಮಾಡಿದರು, ಯಾಗ ಮಾಡಿದಾಗ ಅವರ ಪಕ್ಷದವರಿಗೂ ಆಹುತಿ ಕೊಟ್ಟರು. ದೇವೇಂದ್ರನಿಗೆ ಗೊತ್ತಾಯಿತು, ತಲೆನೇ ಕೆಡದೆ ವಿಚಾರಿಸಬೇಕೇ ಬೇಡ, ತಲೆನೇ ಕೆಡದಿತ್ತು. ಬ್ರಹ್ಮಹತ್ಯ ಬಂತು, ಇದ್ದವರಿಗೆಲ್ಲ ಅದನ್ನು ಹಂಚಿದ. ಬ್ರಹ್ಮಹತ್ಯೆಯನ್ನು ಹಂಚಿದ. ಆದರೆ ಅದರಿಂದ ಆದ ದ್ವೇಷ ವಿಶ್ವರೂಪನ ಅಪ್ಪ ತ್ವಷ್ಟ್ರಿಗೆ ಸಹಿಸಿಕೊಳ್ಳಲಿಕ್ಕಾಗಿಲ್ಲ. ಅವನು ಮತ್ತೊಂದು ಯಾಗ ಮಾಡಿದ, ಇಂದ್ರನನ್ನು ಕೊಲ್ಲುವ ಮಗು ಹುಟ್ಟಬೇಕು ಅಂತ. ಯಾಗದಲ್ಲಿ ಮಗು ಹುಟ್ಟಿತು, ವೃತ್ರ ಅಂತ ಹೆಸರು. ಅವನು ಭಯಾನಕವಾದ ರೂಪ, ಮೊದಲು ದೇವಲೋಕಕ್ಕೆ ಲಗ್ಗೆ ಇಟ್ಟ. ಅವನು ಬಾಯಿ ತೆರೆದರೆ ದೇವತೆಗಳೆಲ್ಲ ಬಾಯಿಯೊಳಗೆ ಹೊಕ್ಕು, ಬೆಚ್ಚಿ ಬಿದ್ದು ಓಡಿದು, ದೇವಲೋಕ ಪರಿತ್ಯಾಗ ಮಾಡಿದರು. ದೇವಲೋಕದಲ್ಲಿ ಇಂದ್ರ ಇದ್ದದ್ದೇ ಕಡಿಮೆ, ದೈತ್ಯರಿದ್ದದ್ದೇ ಹೆಚ್ಚು, ಹೆಸರು ಮಾತ್ರ ಇರು. ಅದು ಏನು ಜನ್ಮಾಂತರದ ಸಂಬಂಧ ನೋಡಿ. ಹಾಗಾಗಿ ದೇವತೆಗಳು ಏನು ಮಾಡಬೇಕು ಅಂತ ತೋಚದೆ ಭಗವಂತನನ್ನು ಉಪಸ್ಥಿತಿ ಮಾಡ್ತಾರೆ. ದೇವರು ಹೇಳ್ತಾನೆ, ಏನು ಚಿಂತೆ ಮಾಡಬೇಡಿ, ದದೀಚಿ ಹತ್ರ ಹೋಗಿ ಅವನ ಇರುಪನ್ನು ತನ್ನಿ, ಅದರೊಳಗೆ ನಾನು ಕೂಡ್ತೇನೆ, ಅದು ವಜ್ರಾಯುಧ ಆಗ್ತದೆ, ವೃತ್ರನನ್ನು ಸಂಹಾರ ಮಾಡಬಹುದು ಅಂತ. ಇಂದ್ರ ಹೋಗ್ತಾನೆ ದದೀಚಿ ಋಷಿಗಳ ಹತ್ರ, ಹೋಗಿ ಬೆನ್ನಿನ ಎರುಪು ಕೊಟ್ಟು ಕೇಳ್ತಾನೆ. ಎಷ್ಟು ನಿಶ್ಚಿಂತವಾಗಿ ಕೊಡ್ತಾರೆ ಗೊತ್ತಾ, ಅನಾಯಾಸವಾಗಿ. ಅವರು ಹೇಳಿದರು, ನಾನು ಭಗವಂತನಲ್ಲಿ ಮನಸ್ಸಿಡ್ತೇನೆ, ಸಮಾಧಿ ಅವಸ್ಥೆಯಲ್ಲಿ ಇರ್ತೇನೆ, ನಾನು ಯಾವಾಗ ಸಮಾಧಿಯಲ್ಲಿ ಇರ್ತೇನೆ ನನಗೆ ದೇಹದ ಮೇಲೆ ಎಚ್ಚರ ಇರುವುದಿಲ್ಲ, ಆವಾಗ ಬೆನ್ನಿನ ಎಲುಬನ್ನು ಕತ್ತರಿಸಿ ಹಿಡ್ಕೊಂಡು ಹೋಗಿ ವಜ್ರಾಯುಧ ತಯಾರು ಮಾಡಿ ವೃತ್ರನ ಸಂಹಾರಕ್ಕೆ ನನ್ನ ಎಲುಬು ಬೆನ್ನೆಲುಬಾಗಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಎಂಥ ಶಕ್ತಿ ನೋಡಿ, ಒಂದು ಮುಳ್ಳು ತೆಗಿಬೇಕಾದ್ರೆ ಎಷ್ಟು ಉದ್ದಾರ್ತಾರೆ ನೋಡಿ, ಎನೆಸ್ಟೇಷ್ಯಾ ಬೇಕು ಅಂತ ಹೇಳುವರಿದ್ದಾರೆ. ಬೆನ್ನಿನ ಎಲುಬು ಕತ್ತರಿಸಿದ್ರೆ ಎನೆಸ್ಟೇಷ್ಯಾ ಇಲ್ಲ, ಸೆಲ್ಫ್ ಎನೆಸ್ಟೇಷ್ಯಾ. ಎಂಥ ಜ್ಞಾನಿಗಳು ಭಾಗವತ ಹೇಳುತ್ತೆ, ನಾವು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ, ದೇಹದ ಮೇಲೆ ಅಭಿಮಾನ ಬಿಟ್ಟರೆ ಹೇಗೆ ಸಾಧ್ಯ ನಮ್ಮ ದೇಹದಿಂದ ದೂರ ಆಗಿ ವೇದನೆಯನ್ನೇ ತಡ್ಕೊಳ್ಳಿಕ್ಕೆ ಸಾಧ್ಯ. ಜ್ಞಾನಿಗಳು ಅಂದರೆ ಹೀಗೆ ಆ ಶರೀರವನ್ನು ಅಂಗಿ ತೆಗೆದು ಬಿಸಾಡಿದ ಹಾಗೆ ಹೊರಗಿಟ್ಟು ಬಿಡ್ತಾರೆ. ಅದರ ಮೇಲೆ ಏನೂ ಇಲ್ಲ, ನಾನು ಬೇರೆ ಅಂಗಿ ಬೇರೆ. ನಮಗೆ ನೋವು ಯಾಕಾಗುತ್ತೆ ಅಂತಂದರೆ, ನನ್ನ ದೇಹ ಅಂತ ಅಭಿಮಾನ ಇರೋದ್ರಿಂದ ದೇಹಕ್ಕೆ ಆಗುವಂತಹದ್ದು. ನಮಗೆ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಮುದ್ರೆ ಏನು ಬಿಸಿ ಮಾಡಲಿಲ್ಲ, ಹೀಗೆ ಇಟ್ಕೊಂಡು ಬನ್ನಿ ಅಯ್ಯೋ ಅಂತ ಅಳ್ತಾರೆ. ಅದನ್ನು ಇಡೀ ಅಯ್ಯೋ ಅಂತ ಅಳ್ತಾ ಇರ್ತಾರೆ. ಏನು ಅಂತ ಕೇಳಿ, ಅಯ್ಯೋ ಮುದ್ರೆ ಬಿಸಿ ಬಿಸಿ ಇರುತ್ತೆ ಏನಿಲ್ಲ. ದೇಹದ ಮೇಲೆ ಅಭಿಮಾನ, ಚಿಕ್ಕ ಮಕ್ಕಳಾದ ನಮ್ಮದು ಕತೆ ಇದ್ದಂತೆ, ಅಭಿಮಾನ ಇದ್ದರೆ ನೋವಾಗುತ್ತೆ. ಅದು ನೋವಿಗೆ ಕಾರಣ ಅದು ಬಿಸಿ ಮುಟ್ಟಿತು ಅಂತ ಅಲ್ಲ, ಬಿಸಿ ಮುಟ್ಟಬಹುದು ಅಂತ ಅನುಸಂಧಾನದಿಂದಲೇ ದುಃಖ ಆಗುವಂತ. ದೇಹವನ್ನು ದೂರ ಇಟ್ಟುಬಿಟ್ರೆ ದುಃಖ ಪಡಲಿಕ್ಕೆ ಆಗೋದಿಲ್ಲ. ನಾವು ಅಭ್ಯಾಸ ಮಾಡಬೇಕಾಯ್ತು, ಅದೀಶಿಕ್ಷಿಂದ ನಾವು ಕಲಿಯಬೇಕಾಯ್ತು. ನಮ್ಮ ದೇವರು ಆಯುಧಾನ ಮಹಂ ವಜ್ರಂ, ವಜ್ರಾಯುಧದಲ್ಲಿ ಕೂತ ವೃತ್ರನ ಜೊತೆಗೆ ಯುದ್ಧ ನಡೆಯುತ್ತದೆ. ಯುದ್ಧ ನಡೆದಾಗ ದೇವೇಂದ್ರನ ಕೈಯಿಂದ ವಜ್ರಾಯುಧ ಕೆಳಗೆ ಬಿತ್ತು. ವೃತ್ರ ಹೇಳ್ತಾರೆ, ದೇವೇಂದ್ರ ಏನು ಮಾತನಾಡೋದಿಲ್ಲ, ತಲೆ ತಗ್ಗಿಸಿ ನಿಲ್ತಾನೆ. ಆಯುಧವನ್ನು ಎತ್ತುವುದೇ ಆಗಿದೆ ಅಂತ ಯುದ್ಧದ ಕ್ರಮ, ಬಿದ್ದ ಆಯುಧವನ್ನು ಎತ್ತಬಾರದು. ವೃತ್ರ ಹೇಳುವ ಮಾತು ಬಹಳ ಚೆನ್ನಾಗಿದೆ. ವೃತ್ರ ಹೇಳ್ತಾನೆ, ಇಂದ್ರ ಏನು ನೋಡ್ತಿ, ಎತ್ತಿಗೋ ವಜ್ರಾಯುಧ ಮಾಡು, ಯುದ್ಧ ವಜ್ರಾಯುಧದಿಂದ ಹೊಡೆ, ಸಾಯ್ತೇನೆ ನಾನು, ನಿನ್ನ ವಜ್ರಾಯುಧ ಕೊಲ್ಲುವುದಲ್ಲ, ಆ ವಜ್ರಾಯುಧದಲ್ಲಿ ಕೂತ ವಿಷ್ಣು ಮಹಾವಿಷ್ಣು ನನ್ನನ್ನು ಕೊಲ್ತಾನೆ. ವಿಷ್ಣುವಿನಿಂದ ಸಾಯುವ ಯೋಗ ನನಗಿದೆ, ಇಂಥ ಸೌಭಾಗ್ಯ ನಾನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಏನು ಹಿಂದೆ ಮುಂದೆ ನೋಡ್ತೀನಿ, ದೇವೇಂದ್ರನಿಗೆ ಈಗ ಹಿಂದೆ ಮುಂದೆ ನೋಡೋ ಪ್ರಸಂಗ ಬರ್ತಾನೆ. ಇದು ಏನಿದು, ಇದು ಸ್ವಪ್ನನ, ಇದು ಮ್ಯಾಜಿಕ್ ಶೋನ, ಇದು ಏನಿದು ಅಂತ ಗೊತ್ತಾಗಿಲ್ಲ. ಇಷ್ಟು ಜಗಳಾಡಿದ್ದಾನೆ ದೇವಲೋಕದ ದೇವತೆಗಳ ಜೊತೆಗೆ, ಈಗ ವಿಷ್ಣು 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 ಅಂತ ಹೇಳ್ತಾರೆ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ ಅಂತ. ಇದು ಏನಿದು, ಯಾಕೆಂತಂದರೆ ದೇವದ ಬಾಯಲ್ಲಿ ಯಾವತ್ತೂ ಕೂಡ ವೇದ ಮಂತ್ರ ಬರಲಿಕ್ಕೆ ಸಾಧ್ಯ. ಏನು ವಿಷ್ಣುವಿನ ಮೈಗಳನ್ನು ಹೇಳ್ತಾ ಇದ್ದಾನೆ, ಹೋಗಿ ಹೋಗಿ ದೈತ್ಯ ಏನಿದು ಅಂತ. ವೃತ್ರ ನಿಗೂ ಯುದ್ಧ ನಡೆಯಿತು ನೋಡಿ, ಯುದ್ಧದ ಮಧ್ಯದಲ್ಲಿ ಭಗವಂತನ ಸ್ಮರಣೆ ಯಾರಿಗಾದರೂ ಬರಲಿಕ್ಕೆ ಸಾಧ್ಯ. ಜೀವನದ ಜಂಜಾಲದ ಯುದ್ಧದಲ್ಲಿ ಇರುವವರು ದೇವರು ಎಲ್ಲಿ ನೆನಪಿಗೆ ಬರ್ತಾರೆ. ವೃತ್ರನ ಕತೆ ಕೇಳಿ ನಾವು ನೆನಪಿಟ್ಕೊಳ್ಬೇಕಾದ್ದು ಮನೆಯಲ್ಲಿ ಈ ಸಮಸ್ಯೆ ಏನೂ ಅಲ್ಲ. ವೃತ್ರನ ಅವಸ್ಥೆಯಲ್ಲಿ ಭಗವಂತನ ಸ್ಮರಣೆ ಮಾಡಿದ್ದ ಯುದ್ಧದ ಮಧ್ಯದಲ್ಲಿ
ನಾವು ಭಗವಂತನನ್ನು ಸ್ಮರಣೆ ಮಾಡಬೇಕು ಅನ್ನುವ ಎಚ್ಚರ ಭಾಗವತ ಕೊಟ್ಟಿದೆ. ವೃತ್ರ ನನ್ನು ಇಂದ್ರ ಅವ ವಜ್ರಾಯುಧ ಅಲ್ಲಿ ಕೂತ ಮಹಾವಿಷ್ಣು ಸಂಹಾರ ಮಾಡಿದ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ. ಅದೇನದು ವೃತ್ರ, ಅವನು ಯಾಕೆ ವಿಷ್ಣುವಿನ ಸ್ಮರಣೆ ಬಂತು? ಅದು ಅವನು ಒಬ್ಬ ಗಂಧರ್ವ, ಅವನು ಕೈಲಾಸಕ್ಕೆ ಹೋಗಿದ್ದ, ಪಾರ್ವತಿ ಪರಮೇಶ್ವರರನ್ನು ನೋಡಿದ, ವಿವಸ್ತ್ರವಾಗಿದ್ದವರನ್ನು ನೋಡಿದ. ಅವನು ಬಾಯಲ್ಲಿ ಉದ್ಗಾರ ಬಂತು, ಅಯ್ಯೋ ಎಂಥ ಗ್ರಾಮ್ಯ ಕರ್ಮ, ಎಲ್ಲರ ಮುಂಭಾಗದಲ್ಲಿ ಹೀಗಿದ್ದಾರಲ್ಲ ಅಂತ ಒಂದು ಶಬ್ದ ಅಪಶಬ್ದವನ್ನು ಹೇಳಿದ. ದೇವತೆಗಳು ಎಲ್ಲವನ್ನು ಮೀರಿ ನಿಂತವರು, ಅಪ್ಪ ಅಮ್ಮ ಜಾಗದಲ್ಲಿ ಇದ್ದವರು. ಈಶ್ವರ ದೇವರು ನಕ್ಕಿರಂತೆ, ಪರ್ವತಿ ದೇವರಿಗೆ ಸಹಿಸಿಕೊಳ್ಳಿಕ್ಕಾಗಿಲ್ಲ, ಶಾಪ ಕೊಟ್ಟರಂತೆ, ದೊಡ್ಡವರ ಬಗ್ಗೆ ಕೆಟ್ಟ ಚಿಂತನೆ ಮಾಡುವವ, ಮೂರ್ಖ, ಹಾಗಾಗಿ ನೀನು ಅಸುರ ಯೋನಿಯಲ್ಲಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಅಮ್ಮ ನಿಮ್ಮ ಆಶೀರ್ವಾದ ಅಂತ ಹೇಳಿದ. ರುದ್ರದೇವರು ಹೇಳಿದ್ರು, ನೋಡಿದ ಪಾರ್ವತಿ ವಿಷ್ಣು ಭಕ್ತರು ಹೇಗಿರ್ತಾರೆ ಅಂತ, ಅವರಿಗೆ ಹೊಡೆದರೂ ದೇವರ ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ನೀನು ಶಾಪ ಕೊಟ್ಟರೆ ವಿಷ್ಣುವಿನ ಪಾಶ ಅವರಿಗೆ ಆಯ್ತು, ಶಾಪ ಆಗಲಿಲ್ಲ. ಪಾರ್ವತಿ ದೇವಿ ಸಂತೋಷಪಟ್ಟು ಕೇಳಿದ್ರಂತೆ, ನಿನಗೇನು ಬೇಕು ಅಂತ ಕೇಳಿದ್ರೆ, ಶಾಪವನ್ನು ವಾಪಸ್ ತಗೊಳ್ಳ. ಅಮ್ಮ ನೀವು ವಾಗ್ದೇವತೆ, ನಿಮ್ಮ ಮಾತು ಹುಸಿಯಾಗಬಾರದು, ಸತ್ಯವಾದ ಮಾತು, ಆದ್ದರಿಂದ ನಿಮ್ಮ ಮಾತು ನಡೆಯಲಿ, ನಾನು ಅಸುರ ಯೋಧಿಯಲ್ಲಿ ಹುಡುತ್ತೇನೆ, ನಿನಗೇನು ಬೇಕು ಹೇಳಿದಂತೆ. ಒಂದೇ ಪ್ರಾರ್ಥನೆ ಮಾಡಿದಂತೆ, ಅಸುರನಾಗಿ ಹುಟ್ಟಿದಾಗಲೂ ನನಗೆ ಭಗವಂತನ ಸ್ಮರಣೆ ಬರಲಿ ಅಂತ ಪ್ರಾರ್ಥನೆ ಮಾಡಿದ. ಹಾಗಾಗಿ ವೃತ್ರನಾಗಿ ಹುಟ್ಟಿದರೂ ಕೂಡ ಅವನಿಗೆ ವಿಷ್ಣುವಿನ ವಿಸ್ಮರಣೆ ಬರಲಿಲ್ಲ, ಭಗವಂತನ ಸ್ಮರಣೆ ಬಂತು. ವೃತ್ರನಾಗಿ ಅವನು ಕೇಳಿದ ಪ್ರಾರ್ಥನೆ, ಅಸುರನಾಗಿದ್ದಾಗ ದೇವರ ಸ್ಮರಣೆ ಬೇಕು, ಇಂತಹ ನರಜನ್ಮ ಬಂದಾಗ ನಾಲಗೆಗಿರುವಾಗ ಕೃಷ್ಣಾಜನಬಾರದೆ ಈ ಸ್ಮರಣೆ ನನಗೆ ಬರಬೇಕು ಅಂತ ನಾವು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ದು. ಹೀಗೆ ವೃತ್ರನ ಸಂಹಾರ ನಡೆಯಿತು. ಅದರ ಒಳಗೆ ಅವನ ಹಿನ್ನೆಲೆಯಲ್ಲಿ ಕೂತ ಪಾರ್ವತಿಯ ಅನುಗ್ರಹ ಅವನ ಮೇಲಾಯಿತು. ಹಾಗಾಗಿ ಯುದ್ಧವೂ ಅವನಿಗೆ ಒಳ್ಳೆಯ ಸಾಧಕ ಭೂಮಿಯಾಯಿತು. ಹಾಗೆ ನಮ್ಮ ಜೀವನ ಸಾಧಕ ಭೂಮಿ ಆಗಬೇಕು, ಅದಕ್ಕೆ ಭಗವಂತನ ಅನುಗ್ರಹ. ಯಾವ ದೇವರನ್ನೂ ನಾವು ಕೈಬಿಡಲಿಕ್ಕಿಲ್ಲ, ಪಾರ್ವತೀದೇವರಿರ್ಬೋದು, ಪರಮೇಶ್ವರ ಇರ್ಬೋದು, ಗಣಪತಿ, ಎಲ್ಲರನ್ನೂ ಕೂಡ ನಾವು ಭಗವಂತನ ಪರಿವಾರ ಅಂತ ತಿಳ್ಕೊಂಡು ಭಗವಂತನ ಪೂಜೆಯಲ್ಲಿ ಇದು ದೇವ ಸಹ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಎಲ್ಲ ಕೊಡಬೇಕು. 5 ನಿಮಿಷ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಭಾವಿ ಪರ್ಯಾಯ ಪೀಠಾಧೀಶರಾದ ಪರಿಮಾಲು ಶ್ರೀಪಾದಂಗಳವರು ಮುಂದಿನ ಸರ್ವಜ್ಞಾಚಾರ್ಯ ಪೀಠವನ್ನು ಏರಿ ಜನವರಿ 18, 2018 ಕೃಷ್ಣ ಪೂಜಾ ದೀಕ್ಷೆಯನ್ನು ತೊಟ್ಟು 2 ವರ್ಷಗಳ ಕಾಲ ವಿಶೇಷವಾಗಿ ಭಗವಂತನ ಲೋಕ ರಕ್ಷಣೆಗೋಸ್ಕರ ಆರಾಧನೆಯನ್ನು ನಡೆಸುವ ದೀಕ್ಷೆಯನ್ನು ತೊಡುವಲ್ಲಿದ್ದಾರೆ ಶ್ರೀಪಾದಂಗಳವರು. ಅಂತಹ ಶ್ರೀಪಾದರ ವೈಭವದ ಆ ಪರ್ಯಾಯ ಮಹೋತ್ಸವನ ನೀವೆಲ್ಲರೂ ಕೂಡ ಕಾಣಲಿಕ್ಕೆ ಬರಬೇಕು ಅಂತ ಆಹ್ವಾನವನ್ನು ಕೊಡಲಿಕ್ಕೆ ಶ್ರೀಪಾದಂಗಳವರು ಬೆಂಗಳೂರಿಗೆ ಬಂದಿದ್ದಾರೆ. ರಾಮರಾಜ್ಯವನ್ನು ನಾವು ಕಾಣಬೇಕಾದ್ರೆ ಅದು ಪಲಿಮಾರು ಶ್ರೀಪಾದರ ಪರ್ಯಾಯವನ್ನು ನೋಡಿದರೆ ಅದು ರಾಮರಾಜ್ಯ ಅಂತ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು. ಅಷ್ಟು ವೈಭವದಿಂದ ಆ ಪರ್ಯಾಯವನ್ನು ನಾವು ಕಾಣಬಹುದು. ಈ ಕೃಷ್ಣನ ಆಚಾರ್ಯರು 700 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ ಕೃಷ್ಣನನ್ನು ಆರಾಧನೆ ಮಾಡಿದರೆ ಅದು ಎಂತಹ ಒಂದು ಅದ್ಭುತವಾದ ಅಪೂರ್ವವಾದ ತಪಸ್ಸನ್ನು ನಾವು ಪಡೆದುಕೊಳ್ಳಬಹುದು, ಆ ಸಿದ್ಧಿಯನ್ನು ಪಡ್ಕೊಳ್ಳಬಹುದು ಅನ್ನುವುದನ್ನು ನಾವು ಇವರ ಪಲಿಮಾರು ಮಠದ ಪರಂಪರೆಯಲ್ಲಿ ನಾವು ಕಾಣುತ್ತೇವೆ. ರಘುಪ್ರವೀರ ತೀರ್ಥರು ಅಂತ ಬಹಳ ಪ್ರಸಿದ್ಧರಾದ ಮಹನೀಯರು ಈ ಪೀಠದಲ್ಲಿ ಅಲಂಕರಿಸಿ ಬಂದಿದ್ದಾರೆ. ಆ ರಘುಪ್ರವೀರ ತೀರ್ಥರು ಒಂದೊಮ್ಮೆ ಕೃಷ್ಣನನ್ನ ಪರ್ಯಾಯದಲ್ಲಿ ಪೂಜೆ ಮಾಡುವ ಸಂದರ್ಭ, ಆ ಪೂಜೆ ಮಾಡುವ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದು ಗೋವಿನ ಕ್ಷೀರವನ್ನ ಕೃಷ್ಣನಿಗೆ ಅಭಿಷೇಕ ಮಾಡ್ತಾ ಇದ್ರಂತೆ. ಆ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಪ್ರತಿನಿತ್ಯ ಆ ಹಸುವಿನ ಗೋವಿನ ಕ್ಷೀರವನ್ನೇ ಕೃಷ್ಣನಿಗೆ ಅಭಿಷೇಕ ಮಾಡಬೇಕು, ನಿತ್ಯ ಕ್ಷೀರಾಭಿಷೇಕ. ಹೀಗೆ ಮಾಡ್ತಾ ಬರ್ತಾ ಇರುವಾಗ ಅನೇಕ
ತಿಂಗಳು ಕಳೆದ ಮೇಲೆ ಒಂದು ದಿವಸ ಆ ಹಸು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಗೋಪೂಜೆಗೋಸ್ಕರ ಬರಬೇಕಾಗಿತ್ತು ಇವತ್ತು ಕೂಡ ಕೃಷ್ಣನ ಸನ್ನಿಧಾನದಲ್ಲಿ ಪ್ರಾತಃ ಕಾಲದಲ್ಲಿ ಮೊಟ್ಟ ಮೊದಲ ಪೂಜೆ ಕೃಷ್ಣನ ಪೂಜೆಗೆ ಮುಂಚೆ ಗೋಪೂಜೆ ನಡೆಯಿತು ಆ ಗೋಪೂಜೆಗೆ ಆ ಹಸು ಬರ್ತಾ ಇತ್ತು ಆ ಹಸು ಒಂದು ದಿವಸ ಬರಲೇ ಇಲ್ಲ ಆಗ ರಘುಪ್ರವೀರ ತೀರ್ಥರು ಜಪ ಮಾಡುತ್ತಾ ಕೂತಿದ್ದಾರೆ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಆ ಗೋವು ಬಾರದೆ ಇವತ್ತು ನಾನು ಕೃಷ್ಣನಿಗೆ ಅಭಿಷೇಕ ಮಾಡೋದಿಲ್ಲ ಅಂತ ಕೂತರು ಕೂತು ಜಪ ಮಾಡುತ್ತಾ ಕೂತರು ಗೋವು ಬರಬೇಕು ಅದರ ಕ್ಷೀರವನ್ನ ಕೃಷ್ಣನಿಗೆ ಅಭಿಷೇಕ ಮಾಡಬೇಕು ಅಂತ ಹಠ ಮಾಡಿದ್ರು ಆ ಗೋವು ಬರಲೇ ಇಲ್ಲ ಎಷ್ಟು ಹೊತ್ತಾದರೂ ಕಾದು ಕಾದು ಕೊನೆಗೆ ಯಾರೋ ಬಂದು ಹೇಳಿದ್ರಂತೆ ಅದು ನಿನ್ನೆಯ ದಿವಸ ಮೇಲಕ್ಕೆ ಹೋದಾಗ ಕಾಡಿನಲ್ಲಿ ಒಂದು ಸಿಂಹ ಬಂದು ಅದನ್ನ ಸಂಹಾರ ಮಾಡಿದೆ ಎಂಬುದಾಗಿ ತಿಳಿಸಿದ್ರಂತೆ ಸ್ವಾಮಿಗಳಿಗೆ ಆಗ ರಘುಪ್ರವೀರ ತೀರ್ಥರು ಆಲೋಚನೆ ಮಾಡಿದ್ರಂತೆ ಇಲ್ಲ ಆ ಹಸು ಇವತ್ತು ಬರಲೇಬೇಕು ಆ ಹಸು ಬರದೆ ನಾನು ಕೃಷ್ಣನ ಪೂಜೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ದೊಡ್ಡ ತಪಸ್ಸು ಅವರದು ಆಗ ಏನು ಮಾಡಬೇಕು ಹಸು ಸಂಹಾರ ಮಾಡಿ ಆಗಿದೆ ಆ ಹುಲಿ ಅದರ ಮೇಲೆ ಆಕ್ರಮಣ ಮಾಡಿ ಹಸುವನ್ನೇ ಗೋ ಮಾಂಸವನ್ನೇ ತಿನ್ನಬೇಕು ಅಂತ ಹೊರಟಿದೆ ಅದು ಸತ್ತು ಬಿದ್ದಿದೆ ಹಸು ಆಗ ಅವರು ಜಪ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೃಷ್ಣನ ಆರಾಧನೆಯ ಫಲದ ಸಿದ್ಧಿ ಏನಾಯಿತು ಅಂತಂದ್ರೆ ಅವರು ಎಷ್ಟು ಹೊತ್ತಾದರೂ ಕೂಡ ಜಪ ಮಾಡ್ತಾ ಇದ್ದವರು ಹೇಳಲೇ ಇಲ್ಲ ಅಂತ ರಘುಪ್ರವೀರ ತೀರ್ಥ ಹೇಳದೇ ಇದ್ದ ಸಂದರ್ಭದಲ್ಲಿ ಭಕ್ತರೆಲ್ಲ ನೋಡ್ತಾ ಇದ್ದಾರೆ ಅಂತ ಎಷ್ಟು ಜನ ಭಕ್ತರು ಕಾಯ್ತಾ ಇದ್ದಾರೆ ಕೃಷ್ಣನ ಪೂಜೆ ಆಗಬೇಕು ಮಹಾಪೂಜೆ ನೈವೇದ್ಯ ಅನ್ನದಾನ ಎಲ್ಲವೂ ನಡೀಬೇಕು ಅಂತ ಎಲ್ಲ ಭಕ್ತರು ಕಾಯ್ತಾ ಇರುವ ಸಂದರ್ಭದಲ್ಲಿ ಆ ಹುಲಿಯನ್ನ ಇಲ್ಲೇ ತರಿಸ್ತೀನಿ ಯಾವ ಹುಲಿ ಆ ಹಸುವನ್ನ ಸಂಹಾರ ಮಾಡಿದೆ ಆ ಹುಲಿ ಇಲ್ಲಿ ಬರಬೇಕಿವತ್ತು ಅಂತ ಹೇಳಿ ಹಸು ಬರ್ಲಿಕ್ಕಾಗದೆ ಇದ್ರೆ ಆ ಕೊಂದ ಹುಲಿಯಾದ್ರೂ ಕರೆಸ್ತೀನಿ ಅಂತ ಹೇಳಿ ರಘುಪ್ರವೀರ ತೀರ್ಥರು ಜಪ ಮಾಡ್ತಾ ಇರುವ ಸಂದರ್ಭದಲ್ಲಿ ಆ ಹುಲಿ ಎಲ್ಲೋ ಕಾಡಿನಿಂದ ಕೃಷ್ಣ ಮಠಕ್ಕೆ ಬಂತಂತೆ ಅವರ ತಪಸ್ಸು ನೋಡಿ ಆ ತಪಸ್ಸಿನ ಪ್ರಭಾವದಿಂದ ಆ ಹುಲಿ ಕೃಷ್ಣನ ಮಠಕ್ಕೆ ಬಂತು ಕೃಷ್ಣನಿಗೆ ಒಂದು ಪ್ರದಕ್ಷಿಣೆ ಹಾಕಿ ಬಂದು ಕೃಷ್ಣನ ಮುಂದೆ ನಿಂತುಕೊಳ್ತಂತೆ ನಿಂತಾಗ ಇವರ ಜಪದ ಪ್ರಭಾವ ಏನಾಯಿತು ಅಂದ್ರೆ ಗೋವನ್ನ ಸಂಹಾರ ಮಾಡಿದ ಹುಲಿಯನ್ನ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿ ತಮ್ಮ ತಪ ಪ್ರಭಾವ ಮಂತ್ರ ಪ್ರಭಾವದಿಂದ ಆ ಹುಲಿಯನ್ನ ಸಂಹಾರ ಮಾಡಿದರು ಹೇಗೆ ಸಂಹಾರ ಸನ್ಯಾಸಿಗಳು ಸಂಹಾರ ಪ್ರಾಣಿ ಹಿಂಸೆ ಮಾಡಬಾರದಲ್ಲ ಅಂತ ಕೇಳಿದ್ರೆ ಅವರು ಮಾಡಿದ ಕ್ರಮ ಹೇಗೆ ಅಂತಂದ್ರೆ ಆ ಹುಲಿನೇ ಬಂದು ಕೃಷ್ಣನಿಗೆ ಪ್ರದಕ್ಷಿಣೆ ಮಾಡಿ ಕೃಷ್ಣನ ಮುಂದೆ ನಿಂತು ತಾನೇ ಪ್ರಾಣ ತ್ಯಾಗ ಮಾಡಿದಂತೆ ಆ ಪ್ರಾಣ ಬಿಡಿತು ಆ ಹುಲಿ ಇದು ಮಂತ್ರದ ಪ್ರಭಾವ ಕೊನೆಗೆ ಆವತ್ತಿನಿಂದ ಒಂದು ಹೆಸರು ಬಂತಂತೆ ರಘುಪ್ರ ಪರಿಮಾರ ಮಠದ ಪೀಠದಲ್ಲಿ ಬಂದ ರಘುಪ್ರವೀರ ತೀರ್ಥರಿಗೆ ಒಂದು ನಾಮಕರಣ ಮಾಡಿದ್ರಂತೆ ಎಲ್ಲರೂ ಕೂಡ ಸೇರಿ ಅದೇನು ನಾಮಕರಣ ಅಂತಂದ್ರೆ ಹುಲಿಕೊಂದ ಸ್ವಾಮಿಗಳು ಎಂಬುದಾಗಿ ಅವರಿಗೆ ಒಂದು ಹೆಸರು ಬಂತಂತೆ ಇವತ್ತು ಕೂಡ ಕೃಷ್ಣ ಮಠದಲ್ಲಿ ವೃಂದಾವನ ಅವರದು ವೃಂದಾವನ ಇದೆ ಆ ವೃಂದಾವನದ ಮುಂದೆ ಒಂದು ಹುಲಿಯ ಪ್ರತೀಕವನ್ನ ಮಾಡಿಟ್ಟಿದ್ದಾರೆ ನೀವು ಹೋದಾಗ ನೋಡ್ಬೋದು ಅಂದ್ರೆ ತಮ್ಮ ತಪ ಪ್ರಭಾವದಿಂದ ಹುಲಿಯನ್ನ ಕೊಂದ ಸ್ವಾಮಿಗಳು ಅದು ರಘುಪ್ರವೀರ ತೀರ್ಥರು ಅಂತ ಅಂತಹ ಮಹಾ ತಪಸ್ವಿಗಳೆಲ್ಲ ಬಂದ ಪೀಠದಲ್ಲಿ ಇವತ್ತು ನಮ್ಮ ಪರಿಮಾರ ಶ್ರೀಪಾದರು ಬಂದಿದ್ದಾರೆ ಅಂತಂದ್ರೆ ಅವರು ಮಹಾ ತಪಸ್ವಿ ಅವರ ವಿಶೇಷವಾದ ಕೃಷ್ಣನ ಅನುಗ್ರಹ ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು ಇಲ್ಲದೆ ಹೋದರೆ ನಿನ್ನೆ ದಿವಸ ಹೇಳಿದಂತೆ ಗಂಡಕಿ ಮತ್ತೆ ಶೀತಲವಾದ ಗಂಗೆ ಮೊದಲಾದ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಅಂದ್ರೆ ಬಹಳ ಕಷ್ಟ ಅಂತಹ ಬದರಿ ಮೊದಲಾದ ಕ್ಷೇತ್ರಗಳಲ್ಲಿ 48 ದಿವಸ ಕಾಷ್ಟ ಮೌನ ವ್ರತ ಉಪವಾಸ ವ್ರತವನ್ನ ಮಾಡಿ ಶ್ರೀಪಾದಗಳವರ 48 ದಿನ ದೊಡ್ಡ ತಪಸ್ಸನ್ನೇ ಮಾಡಿ ವೇದವ್ಯಾಸ ಮಂತ್ರದ ಜಪದ ಸಿದ್ಧಿಯನ್ನ ಶ್ರೀಪಾದಂಗಳವರು ಪಡ್ಕೊಂಡಿದ್ದಾರೆ ಆದ್ದರಿಂದಲೇ ಇಂತಹ ದಿವ್ಯವಾದ ಒಂದು ಪರ್ಯಾಯ ದ್ವಿತೀಯ ಪರ್ಯಾಯವನ್ನು ಮಾಡುವ ಅದ್ವಿತೀಯ ಪರ್ಯಾಯವನ್ನು ಮಾಡತಕ್ಕಂತಹ ಒಂದು ಸುಯೋಗ ಶ್ರೀಪಾದಂಗಳವರಿಗೆ ಭಗವಂತ ಒದಗಿಸಿದ್ದಾನೆ ಅಂತ ಯಾವತ್ತೂ ಕೂಡ ಅವರು ಹೇಳ್ತಿರ್ತಾರೆ ಅಂತಹ ವೈಭವದ ಪರ್ಯಾಯವನ್ನು ನೀವು ನೋಡಲಿಕ್ಕೆ ಬರಬೇಕು ಇಂತಹ ಪರ್ಯಾಯದಲ್ಲಿ ಕೃಷ್ಣನಿಗೆ ಒಂದು ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಶ್ರೀಪಾದಂಗಳವರು ಯಾವತ್ತೂ ಹೇಳ್ತಾ ಇರ್ತಾರೆ ನಾವು ನಿಜವಾದ ಭಕ್ತರಾಗಬೇಕಾದ್ರೆ ನಮ್ಮ ಪ್ರಾಣವನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕಂತ ನಾವು ಪ್ರಾಣವೇ ಕೊಟ್ಟುಬಿಟ್ಟರೆ ನಾವು ಬದುಕೋದೇ ಇಲ್ಲ ಆದರೆ ಹಿಂದಿನ ಭಕ್ತರೆಲ್ಲ ಪ್ರಾಣವನ್ನೇ ಸಮರ್ಪಣೆ ಮಾಡಿದ್ದಾರೆ ವೃಷಭಾಸುರ ಅನುಭವವನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕೇಳ್ತೇವೆ ಅಸುರ ತನ್ನ ತಲೆಯನ್ನೇ ಕಳೆದು ಕೃಷ್ಣಾರ್ಪಣ ಅಂತ ದೇವರಿಗೆ ಅರ್ಪಣೆ ಮಾಡ್ತಿದ್ದಂತೆ ವಾಲಿ ತನ್ನ ಪ್ರಾಣವನ್ನೇ ರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಿದ್ದಾನಂತೆ ಇಂತಹ ಭಕ್ತರನ್ನೆಲ್ಲ ನಾವು ಕೇಳ್ತೇವೆ ಆದರೆ ನಮ್ಮ ಪ್ರಾಣವನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ದೇವರು ಹೇಳ್ತಾನಂತೆ ನೀನು ಪ್ರಾಣ ಭಕ್ತನಾಗಬೇಕಾದ್ರೆ ನಿನ್ನ ಪ್ರಾಣ ಕೊಡಲೇಬೇಕು ನೀನು ಪ್ರಾಣ ಕೊಟ್ಟರೆ ಬದುಕೋದಿಲ್ವಲ್ಲ ಅದಕ್ಕೆ ಒಂದು ಉಪಾಯ ಹೇಳ್ತೀನಿ ಏನದು ಅಂತಂದ್ರೆ ಯಾವುದರ ಮೇಲೆ ಪ್ರಾಣ ಇಟ್ಟಿದ್ದಿ ಅದನ್ನು ನನಗೆ ಕೊಡು ಸಾಕು ನಿನ್ನ ಪ್ರಾಣ ಕೊಟ್ಟ ಹಾಗೆ ಎಂಬುದಾಗಿ ತಿಳ್ಕೊಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮೆಲ್ಲರ ಪ್ರಾಣ ಎಲ್ಲಿದೆ ಅಂದ್ರೆ ಅದು ಬೆಲೆ ಬಾಳುವ ಅಪೂರ್ವವಾದ ವಸ್ತು ಕಂಡ್ರೆ ಅದರ ಮೇಲೆ ಪ್ರಾಣ ಹೋಗುತ್ತೆ ಅದಕ್ಕೆ ಶ್ರೀಪಾದಂಗಳವರು ಪ್ರಾಣವನ್ನೇ ಸಮರ್ಪಣೆ ಮಾಡುವ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಅದೇನದು ಪ್ರಾಣ ಅಂತಂದ್ರೆ ನಾವು ಏನು ಸುವರ್ಣದ ಮೇಲೆ ನಮ್ಮ ಪ್ರಾಣ ಇರುತ್ತೆ ಯಾವತ್ತು ಬಂಗಾರದ ಮೇಲೆ
ಅಂತ ನಮ್ಮ ಪ್ರಾಣವುಳ್ಳಂತ ಬಂಗಾರವನ್ನೇ ಕೃಷ್ಣನಿಗೆ ಅರ್ಪಣೆ ಮಾಡುವ ಒಂದು ಸುಯೋಗ ಎಲ್ಲ ಸುವರ್ಣಾವಕಾಶವನ್ನ ಒದಗಿಸಿ ಕೊಟ್ಟಿದ್ದಾರೆ ನೀನೆ ತಿಳಿಸಿದಂತೆ ಹಾಗಾಗಿ ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಸುವರ್ಣವನ್ನ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆ ಕೃಷ್ಣ ಮಠದಲ್ಲಿ ಆ ಪರ್ಯಾಯದ ಅವಧಿಯಲ್ಲಿ ಶ್ರೀಮದ್ ಆಚಾರ್ಯರು ತಾವೇ ನಿಂತು ಕಟ್ಟಿಸಿದ ಒಂದು ಗರ್ಭಗುಡಿ ಇವತ್ತು ನಾವು ಕಾಣಬೇಕಾದ್ರೆ ಒಂದು ದೇವಸ್ಥಾನದ ವ್ಯವಸ್ಥೆಯನ್ನ ಆಚಾರ್ಯರು ಅದನ್ನು ಸ್ಥಾಪನೆ ಮಾಡಿ ಮತ್ತೆ ಆ ಪೂಜೆ ಅಷ್ಟ ಸನ್ಯಾಸಿಗಳಿಗೆ ಪೂಜಾ ಕ್ರಮವನ್ನ ಅದನ್ನ ಸಂಪ್ರದಾಯವನ್ನ ಮಾಡಿಕೊಟ್ಟು ಆ ಗರ್ಭಗುಡಿ ಆ ಕೃಷ್ಣನ ಗರ್ಭಗುಡಿಯನ್ನ ತಾವೇ ನಿರ್ಮಾಣ ಮಾಡಿ ಒಂದು ಅಪೂರ್ವವಾದ ಒಂದು ಕೃಷ್ಣನ 700 ವರ್ಷಗಳ ಹಿಂದೆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರೂ ಕೃಷ್ಣನ ಉಪಾಸನೆ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಹಾಕೊಟ್ಟ ಪದ್ಧತಿಯಂತೆ ಇವತ್ತು ಕೂಡ ಅಲ್ಲಿ ವಿಶೇಷವಾಗಿ ಪೂಜಾದಿಗಳೆಲ್ಲ ನಡೆದು ಬಂದಿದೆ. ಅಂತಹ ವಿಶಿಷ್ಟವಾದ ಆ ಗರ್ಭಗುಡಿಯ ಶಿಖರದಲ್ಲಿ ಈ ಬಾರಿಯ ಪರ್ಯಾಯದಲ್ಲಿ ಹೋದ ಬಾರಿಯ ಪರ್ಯಾಯದಲ್ಲಿ ಶ್ರೀಪಾದಗಳವರು 3 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ವಜ್ರ ಕವಚವನ್ನ ದೇಶಕ್ಕೆ ಅದು ಸಮಾಜಕ್ಕೆ ಮತ್ತೆ ನಮ್ಮ ಮಾತೃ ಸಮಾಜ ಇರಬಹುದು ಬ್ರಾಹ್ಮಣ ಸಮಾಜ ಎಲ್ಲ ಸಮಾಜಕ್ಕೂ ಕೂಡ ದೇಶಕ್ಕೆ ಅದು ರಕ್ಷಾ ಕವಚವಾಗಬೇಕು ಅಂತ ಆ ವಜ್ರ ಕವಚವನ್ನ ಸಮರ್ಪಣೆ ಮಾಡಿದ್ರು. ಈ ಬಾರಿಯ ಪರ್ಯಾಯದಲ್ಲಿ ಆ ಬಂಗಾರದ ಗೋಪುರವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ಶ್ರೀಪಾದಗಳವರು ಒಂದು ದೊಡ್ಡ ಯೋಜನೆಯನ್ನು ಹಾಕೊಂಡಿದ್ದಾರೆ. ಕಾಂಚನ ಬ್ರಹ್ಮ ಅನ್ನಬ್ರಹ್ಮ ಅಂತ ಎರಡು ಪ್ರಸಿದ್ಧಿ. ಕಾಂಚನ ಬ್ರಹ್ಮನಲ್ಲಿ ವಿಶೇಷವಾದ ಆ ಗರ್ಭಗುಡಿಯ ಮೇಲೆ ನಾವು ದೇವತೆಗಳ ಸನ್ನಿಧಾನವುಳ್ಳಂತಹ ಒಂದು ಗೋಪುರವನ್ನು ಕಾಣುತ್ತೇವೆ. ಅದರಂತೆ ಅನ್ನಬ್ರಹ್ಮನಲ್ಲೂ ಕೂಡ ಆ ತಿರುಪತಿಯ ಛಾಯೆ ಇದೂ ಕೂಡ ಅನ್ನಬ್ರಹ್ಮನಲ್ಲಿ ಬರಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಶ್ರೀಪಾದಗಳವರು ಒಂದು ಸುವರ್ಣಮಯವಾದ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತ ತಾವು ಈ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ತಗಲುವ ವೆಚ್ಚ ಎಷ್ಟು ಅಂತಂದ್ರೆ ಸುಮಾರು ಅದರ ವಿಸ್ತಾರ 2500 ಚದುರಡಿ ವಿಸ್ತಾರದಲ್ಲಿ ಆ ಬಂಗಾರದ ಗೋಪುರ ನಿರ್ಮಾಣ ಆಗ್ತಾ ಇದೆ. ಇದು ಅಪೂರ್ವವಾದದ್ದು. ಇಂತಹ ಅಭೂತಪೂರ್ವವಾದ ಒಂದು ವಿಶಿಷ್ಟವಾದ ಯೋಜನೆ ಅದರಲ್ಲಿ ನಾವು ಭಾಗವಹಿಸಲೇಬೇಕು. ಇಂತಹ ಸುವರ್ಣಾವಕಾಶ ನಮಗೆ ಸಿಗೋದಿಲ್ಲ. 2500 ಚದುರಡಿ ವಿಸ್ತಾರದಲ್ಲಿ ಆ ಬಂಗಾರದ ಗೋಪುರ ನಿರ್ಮಾಣವಾಗುವಾಗ 2500 ಅಡಿ ಆ ಬಂಗಾರದ ವ್ಯವಸ್ಥೆ ಆಗಬೇಕು. ಅದಕ್ಕೆ ಅಳತೆ ಮಾಡುವಾಗ ಎಷ್ಟು ಬಂಗಾರ ಅದಕ್ಕೆ ಹಿಡಿಸುತ್ತೆ ಅಂತಂದ್ರೆ 100 ಕೆಜಿ ಬಂಗಾರದ ಒಂದು ಅವಧಿಯಲ್ಲಿ ಒಂದು ದಿವ್ಯವಾದ ಗೋಪುರವನ್ನ ಬಂಗಾರದ ಗೋಪುರವನ್ನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಾವು 100 ಕೆಜಿ ಮನೆಗೆ ಅಕ್ಕಿ ತರಬೇಕಾದ್ರೆ ಮೇಲೆ ಕಳೆದೇ ಹೇಳಿ ನೋಡ್ತೇವೆ. ಆದ್ರೆ 100 ಕೆಜಿ ಬಂಗಾರದ ಒಂದು ಗೋಪುರವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ಅವರ ಧೈರ್ಯ, ಶ್ರೀಪಾದಂಗಳವರ ತಪಸ್ಸು, ಆ ತಪಸ್ಸಿನಿಂದಲೇ ಆ ಕಾರ್ಯ ಕೃಷ್ಣನೇ ಮಾಡಿಸಿಕೊಡುತ್ತಾನೆ ಖಂಡಿತವಾಗಿಯೂ. ಆದರೆ ನಮಗೂ ಕೂಡ ಆ ಯೋಜನೆಯಲ್ಲಿ ಭಾಗವಹಿಸುವ ಒಂದು ಸುಯೋಗವನ್ನು ಶ್ರೀಪಾದಗಳವರು ನಮಗೆ ಕಲ್ಪಿಸಿಕೊಟ್ಟು 2500 ಭಕ್ತರು ಮುಂದೆ ಬಂದರೆ ಅದರಲ್ಲಿ 1 ಚದುರಡಿ ಆ ಬಂಗಾರದ ಗೋಪುರದ ನಿರ್ಮಾಣದ ಒಂದು ಸೇವೆಯನ್ನು ಅವರು ಮಾಡಿದರೆ ಸುಲಭವಾಗಿ 1 ವರ್ಷದಲ್ಲಿ ಈ ಗೋಪುರವನ್ನು ನಿರ್ಮಾಣ ಮಾಡಲಿಕ್ಕಾಗತ್ತೆ ಅಂತ ಶ್ರೀಪಾದಗಳವರು ಅದನ್ನು ತಿಳಿಸಬೇಕು ಅಂತ ತಿಳಿಸಿದ್ದಾರೆ. ಹಾಗಾಗಿ 1 ಚದುರಡಿ ಬಂಗಾರದ ಗೋಪುರದ ನಿರ್ಮಾಣಕ್ಕೆ 40 ಗ್ರಾಂ ಚಿನ್ನ, ಅದಕ್ಕೆ ಅಷ್ಟು ಆ ಚಿನ್ನದ ಒಂದು ಅಳತೆಯಲ್ಲಿ 1 ಚದುರಡಿ ಬಂಗಾರದ ಗೋಪುರದ ನಿರ್ಮಾಣ ಮಾಡಲಿಕ್ಕೆ ಬರುತ್ತದೆ ಅಂತ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಅದರ ಬೆಲೆ ಸುಮಾರು 1 40 ಗ್ರಾಂ ಬಂಗಾರ, ಅಥವಾ ಹಣದ ರೂಪದಲ್ಲೂ ಕೊಡಬಹುದು, ಚೆಕ್ಕಿನ ರೂಪದಲ್ಲೂ ಕೂಡ ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವ ಒಂದು ಸುಯೋಗ ನಮ್ಮ ಜೀವನದಲ್ಲಿ ಸಿಕ್ಕಿದೆ. ಬೇಕಾದಷ್ಟು ಸಂಪತ್ತು ಬಂಗಾರವನ್ನು ನಾವು ಮೈಮೇಲೆ ಹಾಕ್ಕೊಳ್ತೇವೆ, ಆದರೆ ಎಷ್ಟು ದಿನ? ನಾವಿರೋ ತನಕ ಅದು ಇರುತ್ತೆ ಅಷ್ಟೇ. ಆಮೇಲೆ ಅದರ ಜೊತೆ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಇರ್ಲಿಕ್ಕೂ ಆಗೋದಿಲ್ಲ. ಇದು ಯಾವುದು ಶಾಶ್ವತ ಅಲ್ಲ. ಬರುವಾಗ ತರಲಿಲ್ಲ, ಹೋಗುವಾಗ ನಾವು ಯಾವುದನ್ನು ತಗೊಂಡು ಹೋಗೋದಿಲ್ಲ. ಮಧ್ಯಕಾಲದಲ್ಲಿ ಕೊಟ್ಟ ಭಗವಂತ ಸಂಪತ್ತಿ ಏನಿದೆ ಅದನ್ನು ನಾವು ಇಟ್ಟುಕೊಂಡು ಉಳಿದದ್ದನ್ನ ಕೃಷ್ಣನಿಗೆ ನಾವು ಅರ್ಪಣೆ ಮಾಡುವ ಒಂದು ಸುಯೋಗ ನಮ್ಮ ಜೀವನದಲ್ಲಿ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ಭಕ್ತರು ಈಗಾಗಲೇ ರಾಜಾಜಿನಗರ ಮತ್ತೆ ಪುಣ್ಯಧಾಮ ಇಂತಹ ಕಡೆಗಳಲ್ಲೆಲ್ಲ ಶ್ರೀಪಾದ ಬಸವೇಶ್ವರ ಮೊದಲಾದ ಬಡಾವಣೆಗಳಲ್ಲಿ ಶ್ರೀಪಾದರು ಈ ಯೋಜನೆಯನ್ನು ಮುಂದೆ ಇಟ್ಟಾಗ ಅನೇಕ ಭಕ್ತರು ತಾವು ತೊಡುವ ಆಭರಣಗಳನ್ನೇ ತಂದು ಕೃಷ್ಣನಿಗೆ ಗೋಪುರಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ಅಂತಹ ಸಂದರ್ಭವನ್ನು ಕಂಡು ಶ್ರೀಪಾದರು ಬೆಂಗಳೂರು ನಗರದ ಭಕ್ತರು ಎಷ್ಟು ಭಾವುಕರು ಅನ್ನುವುದನ್ನ ಉದ್ಗಾರ ಮಾಡ್ತಾ ಇರ್ತಾರೆ. ಹೀಗಾಗಿ ವಜ್ರ ಕವಚದ ಸೇವೆಯಲ್ಲೂ ನೀವೆಲ್ಲ ಭಕ್ತರ ಶ್ರೋತೃಗಳು ಭಾಗವಹಿಸಿದ್ದೀರಿ. ಈ ಬಂಗಾರದ ಗೋಪುರದ ಒಂದು ಸೇವೆಯಲ್ಲೂ ಕೂಡ ನೀವೆಲ್ಲ ಭಾಗವಹಿಸಬೇಕು. ಸ್ವಲ್ಪ ಅಲ್ಪ ಕಾಣಿಕೆಯಿಂದ ಹಿಡಿದು ಎಲ್ಲಿಯ ತನಕವೂ ಕೂಡ ಅವರು ಸಮರ್ಪಣೆ ಮಾಡಲಿಕ್ಕೆ ಒಂದು ಸುಯೋಗ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ 2 ಮಾತುಗಳನ್ನು ಗುರುಗಳ ಅಂತರ್ಗತನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ನಮ್ಮ ಹತ್ವಾರ್ ಡಾಕ್ಟರ್ ಪ್ರತಿನಿತ್ಯ ಅವರ ತಾಯಿ ಇಲ್ಲಿ ಪ್ರವಚನಕ್ಕೆ ಬರ್ತಾರೆ. ಅವರ ತಾಯಿ 50,000 ರೂಪಾಯಿಗಳನ್ನು ಚಿನ್ನದ ಗೋಪುರಕ್ಕೋಸ್ಕರ ಇವತ್ತು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಪುಟ್ಟಮ್ಮ ಅನ್ನುವರು ಅವರು ಮುಂದೆ ಬಂದು ಶ್ರೀಪಾದಂಗಳವರಿಗೆ ಆ ಬಂಗಾರದ ಗೋಪುರದ ಒಂದು ಸೇವೆಯನ್ನು ಅವರು ಸಮರ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 2 ಮಾತುಗಳನ್ನು ಸಮರ್ಪಣೆ ಮಾಡ್ತೀನಿ. ಕೃಷ್ಣಾರ್ಪಣಮಸ್ತು. ಈ ಪ್ರವಚನದ ಮಂಗಲ ಕಾರ್ಯಕ್ರಮ ದಶಮಿಯ ದಿವಸ, ತ್ರಯೋದಶಿಯ ದಿವಸ
ನಾಲ್ಕನೇ ತಾರೀಕು ಈ ಪ್ರವಚನದ ಮಂಗಳ ಕಾರ್ಯಕ್ರಮ ನಡೀತಾ ಇದೆ. ಆ ಮಂಗಳದ ತನಕ ಎಲ್ಲ ಭಕ್ತರು ಕೂಡ ಸುವರ್ಣಗಳನ್ನ ಸಮರ್ಪಣೆ ಮಾಡುವುದನ್ನ ತಾವೆಲ್ಲರೂ ಕೂಡ ಅದನ್ನ ಸಮರ್ಪಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತುಗಳನ್ನು ಸಮರ್ಪಣೆ ಮಾಡ್ತೀನಿ. ಉತ್ತಮ ಉತ್ತಮ Gracias.